ನಮ್ಮ ಈ ಕಾರ್ಯಕ್ರಮ ಯಾವುದೇ ಪಕ್ಷ ಅಥವಾ ವ್ಯಕ್ತಿಯನ್ನು ವೈಭವೀಕರಿಸುವ ಅಥವಾ ತೇಜೋವಧೆ ಮಾಡುವ ಕಾರ್ಯಕ್ರಮವಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿಯೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು ಹೊರಟ ವಾರ್ಡ್ ಗಾರ್ಡ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ 33ನೇ ಕದ್ರಿ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ ಅಶೋಕ್ ಡಿ ಕೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಶೋಕ್ ಅವರು. ಇನ್ನು ಒಟ್ಟು ಏನು ನಿಮ್ಮ ವಾರ್ಡಿನಲ್ಲಿ ಒಂದು ಅಂದಾಜು, ನಾನಾ ಒಂದು ಅಂದಾಜು ಮಾಡಿದ ಆಗಿರುವ ಕೆಲಸಗಳು ಅಥವಾ ಆಗದೇ ಇರುವಂತಹ ಕೆಲಸಗಳ ಬಗ್ಗೆ ನಾವು ಇವತ್ತೇನು ಚರ್ಚೆ ಮಾಡಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ಅಂದಾಜು ಒಂದು 9,000 ಒಂದು ಜನಸಂಖ್ಯೆ ಇರುವಂತ ನಿಮ್ದು ಪಾಪ್ಯುಲೇಷನ್ ಕಾರ್ಪೊರೇಷನ್ ಒಟ್ಟು ಒಂದು 6,000 ಮತದಾರರು ಕೂಡ ಈಗ ಅಂದಾಜು ಇರುವಂತದ್ದು ಒಟ್ಟು ನಿಮ್ಮ ಕ್ಷೇತ್ರದಲ್ಲಿ ಒಂದು ಅಂದಾಜು ಕೂಡ 6,000 ಇರುವಂತದ್ದು. ಓಕೆ, ಒಟ್ಟಿನಲ್ಲಿ ನಾನು ಪ್ರಥಮವಾಗಿ ಅಶೋಕ್ ಅವರೇ, ತಾವು ಈ ಒಂದು ವಾರ್ಡ್ನಲ್ಲಿ ಎಷ್ಟನೇ ಬಾರಿ ಆಯ್ಕೆಯಾಗಿ ಬಂದಿರಿ, ಮತ್ತೆ ಈ ಹಿಂದೆ ಕೂಡ ಏನು ನಾಮನಿರ್ದೇಶನಗೊಂಡು ತಾವು ಮಂಗಳೂರು ಮಹಾನಗರಪಾಲಿಕೆ ಸದಸ್ಯರಾಗಿರುವಂಥದ್ದು, ಒಟ್ಟು ಇದು 2ನೇ ಬಾರಿ ತಾವು ಆಯ್ಕೆಯಾಗಿ ಬಂದಿರುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆಗೆ, ಅದು ಕೂಡ 33ನೇ ಕದ್ರಿ ದಕ್ಷಿಣ ಕ್ಷೇತ್ರದಿಂದ. ಏನಿಸ್ತದೆ ತಮಗೆ ಅನಿಸ್ತದೆ? ನಾನು ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಮಾನ್ಯ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರ ನೇತೃತ್ವ ಸರ್ಕಾರದಲ್ಲಿ ನಾಮನಿರ್ದೇಶನ ಸದಸ್ಯನಾಗಿ ಆಯ್ಕೆಗೊಂಡ ಸಂದರ್ಭದಲ್ಲಿ ಬನ್ಸ್ವಾಸ್ಟೇಲ್ ಜಿ ಎಸ್ ಪಿ ಸಿ ವಿನಯ್ ಕಾಲ್ನ ಒಳಗಡೆ ಒಂದು ರಸ್ತೆಯನ್ನು ಮಾಡಿದೆ, ಮತ್ತು ಈ ಕದ್ರಿ ದೇವಸ್ಥಾನದ ಈಗ ಏನು ಪಾರ್ಕಿಂಗ್ ಅಂತ ವೆಹಿಕಲ್ ಪಾರ್ಕಿಂಗ್ ಇದೆ ಆ ಜಾಗವನ್ನು ಆಗ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರತಕ್ಕಂಥ ಈಗಿನ ಕೇಂದ್ರ ಸಚಿವರಾದಂಥ ಎಂ ವೀರಪ್ಪ ಮೊಯ್ಲಿ ಅವರು ಒಂದು ಮೇಲುಸ್ತುವಾರಿ ವಹಿಸಿ ಆ ಭಾಗದ ಒಂದು ಡಾಮರೀಕರಣ ಮತ್ತು ಅದನ್ನು ಮಂಗಳೂರು ನಗರಾಭಿವೃದ್ಧಿಕಾರದಿಂದ ಅದನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀನಿ. ಅದನ್ನು ಬಹುಶಃ ಆ ವಾರ್ಡ್ನ ಜನತೆ ಗುರುತಿಸಿ ಪ್ರಥಮ ಬಾರಿಗೆ ನಾನು ಸ್ಪರ್ಧೆ ಮಾಡಿದಾಗ 101 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸ್ಲಿಕ್ಕೆ ಆಯಿತು. ಆದರೆ ಆ ಹಿಂದೆ 4 ಬಾರಿ ಕೂಡ ಅಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು. ಆದರೆ ಆ ಸೋಲನನ್ನು ನಾನು ಸವಾಲಾಗಿ ಸ್ವೀಕರಿಸಿ ಕೆಲವು 2007 ಚುನಾವಣೆಯಲ್ಲಿ ಆ ವಾರ್ಡ್ನ ಸಮಸ್ಯೆಯನ್ನು ಹತ್ತಿರದಿಂದ ಬಲ್ಲವನಾಗಿದ್ದುಕೊಂಡು ನಿರಂತರ ಸಂಪರ್ಕ ಇಟ್ಟಿದ್ದರಿಂದ 2007 ಮಹಾ ಚುನಾವಣೆಯಲ್ಲಿ ಬಿಜೆಪಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಹುಮತ ಗೆದ್ದರೂ ಕೂಡ ಬಿಜೆಪಿಯ ಸೀಟನ್ನು ನಾನು ಕಸಿದುಕೊಂಡು ಪ್ರಪ್ರಥಮ ಬಾರಿಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕದ್ರಿ ದಕ್ಷಿಣ ವಾರ್ಡ್ನಲ್ಲಿ ಕಾಂಗ್ರೆಸ್ನ ಜಯಭೇರಿ ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದೇನೆ. ಮಾತ್ರವಲ್ಲ, ಅಲ್ಲಿಯ ಜನರ ಆಶೀರ್ವಾದ ಮತ್ತು ಪ್ರೋತ್ಸಾಹದಿಂದ ವಾರ್ಡ್ನ ಸರ್ವೋತ್ತಮಕ ಅಭಿವೃದ್ಧಿಗೆ ಕಳೆದ 4.5 ವರ್ಷಗಳಿಂದ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಖಂಡಿತ ಅಶೋಕ್ ಅವರೇ, ಏನು ಒಟ್ಟು ಒಟ್ಟಿನಲ್ಲಿ ಏನು ನಿಮ್ಗೆ ಈ ನೀವು ಒಂದು ವಾರ್ಡ್ನಲ್ಲಿ ಕೆಲಸ ಮಾಡ್ತಿದ್ದೀರಿ, ನಿಮ್ಗೆ ಯಾವ್ದಾದ್ರು ಕೆಲಸ ಆಗ್ಲಿಲ್ಲ ಅನ್ನುವಂಥದ್ದು ಬೇಸರ ಏನಾದರೂ ನಿಮ್ಮ ಮನಸ್ಸಿನಲ್ಲಿ? ಖಂಡಿತ ಇದೆ. ಇವತ್ತು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳ್ಬೋದು. ಈಗ ಎಲ್ಲ ಕೆಲಸವನ್ನು ನಗರ ಪಾಲಿಕೆ ಸದಸ್ಯರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ಯತೆ ಮೇಲೆ ಕೆಲಸ ಮಾಡ್ಬೋದು. ಉದಾಹರಣೆಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಕದ್ರಿ ಒಂದು. ಈ ಕದ್ರಿ ದೇವಸ್ಥಾನದ ಆಗ್ನೇಯ ಭಾಗದಲ್ಲಿ ಹಿಂದೂ ರುದ್ರಭೂಮಿ ಇದೆ. ಅದನ್ನು ಕಳೆದ 4.5 ವರ್ಷಗಳಿಂದ ನಾನು ಸಂಬಂಧಪಟ್ಟ ಈ ಭಾಗದ ಶಾಸಕರಲ್ಲಿ, ಈ ಭಾಗದ ಲೋಕಸಭಾ ಸದಸ್ಯರಲ್ಲಿ, ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮತ್ತು ದೇವಸ್ಥಾನದ ವತಿಯಿಂದ ಕೂಡ, ಮತ್ತು ನಮ್ಮ ಕದ್ರಿಯಲ್ಲಿ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ಇದೆ, ಅವರು ಕೂಡ ಒಂದು ಮನವಿಯನ್ನು ಮಾಡಿ ನಾವು ವಿಫಲ ನಮ್ಮ ಪ್ರಯತ್ನ ಆಯಿತು. ಆದರೆ ಈಗ ಕಳೆದ ಫೆಬ್ರವರಿಯಲ್ಲಿ ನಮ್ಮ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಈ ಒಂದು ಹಿಂದೂ ರುದ್ರಭೂಮಿ ನವೀಕರಣ ಆಗಬೇಕನ್ನುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕ ನೆರವಣಿಗೆ ಮಾಡ್ತೇವೆ ಅಂತ ಒಂದು ಪತ್ರ ಮುಖೇನ ಕೇಳಿಕೊಂಡಾಗ ಇದೀಗ ನಮಗೆ ಜುಲೈ ತಿಂಗಳಲ್ಲಿ ಅನುಮತಿ ದೊರೆತಿದೆ. ಇದೀಗ ಅದರ ನೀಲಿ ನಕ್ಷೆಯನ್ನು IDF ಮುಖಾಂತರ ನಾವು ತಯಾರಿಸ್ತಾ ಇದ್ದೇವೆ. ಮುಂದಿನ 1.5 ತಿಂಗಳಲ್ಲಿ ಅದನ್ನು ಕೂಡ ನಾವು ಸಾರ್ವಜನಿಕರ ನೆರವಿನೊಂದಿಗೆ ಖಂಡಿತ ಮಂಗಳೂರು ಮಹಾನಗರ ಪಾಲಿಕೆ ಹಸ್ತಾಂತರ ಮಾಡೋದ್ರಲ್ಲಿ ಮತ್ತು ಈಗ ಮತ್ತು ರಾಜಕೀಯ ಇಚ್ಛಾಶಕ್ತಿ ಅಂತ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಬನ್ಸ್ವಾಸ್ಟೆಲ್ನಿಂದ ಶಿವಭಾಗ್ ಜಂಕ್ಷನ್ ವರೆಗೆ ಚತುಷ್ಪಥ ರಸ್ತೆ ಆಗಿದೆ. ಕದ್ರಿ ದೇವಸ್ಥಾನದ ಮಹಾದ್ವಾರ ಅಂದರೆ ಇಲ್ಲಿ ಮಲ್ಲಿಕಟ್ಟೆಯಲ್ಲಿದೆ. ಅಲ್ಲೇ ಒಂದು ಭಾಗವನ್ನು ಅಂದರೆ ಆ ಕಡೆ ನವೀನ್ ಡಿಸೋಜರ್ ಅವರು ಇದ್ದಾರೆ, ಈ ಕಡೆ ಬೆಟ್ಟಾರಿ ಬರೋರು ಇದ್ದಾರೆ, ಈ ಕಡೆ ನಾನು 33ನೇ ವಾರ್ಡಲ್ಲಿ. ಇದು ಮೂರು ಕೂಡ ವೃತ್ತ ಕಾಂಗ್ರೆಸ್ ಅಭ್ಯರ್ಥಿಗಳಿರುವಂಥ ಚುನಾಯಿತರಾದಂಥ ಜಾಗ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪೂರ್ತಿ ಮಾಡುವಲ್ಲಿ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ, ಅದು ಎದ್ದು ಕಾಣುವಂಥದ್ದು. ಮತ್ತು ಬನ್ಸ್ವಾಸ್ಟೆಲ್ನಿಂದ ಇಲ್ಲಿ ಕರಂಗಲ್ಪಾಡಿ ಮಾರ್ಕೆಟ್ನಿಂದ ಮಲ್ಲಿ ಬನ್ಸ್ವಾಸ್ಟೆಲ್ ವೃತ್ತದವರೆಗೆ ಏನು ಚತುಷ್ಪಥ ರಸ್ತೆ ಆಗಬೇಕಂತ ಒಂದು ವ್ಯವಸ್ಥೆ ಇತ್ತು, ಅದಕ್ಕೆ ಈ ಹಿಂದೆ ಒಂದು ಅನುದಾನ ಕೂಡ ದೊರೆತಿತ್ತು. ಅದನ್ನು ಮತ್ತೊಂದು ಸದನದ ಸಭೆಯಲ್ಲಿ ಬದಲಿ ಪ್ರಸ್ತಾಪ ಅಂತ ಹೇಳಿ
ಅದನ್ನು ಮಂಗಳೂರು ಈಗಿನ ಪ್ರಸ್ತಾವಿತ ಏನು ಬಸ್ ಸ್ಟ್ಯಾಂಡ್ ಇದೆ ಅದಕ್ಕೆ ವರ್ಗಾವಣೆ ಮಾಡಿದ್ರು. ಇದುವರೆಗೆ ಕೂಡ ಅದಕ್ಕೆ ಮತ್ತೆ ನಮಗೆ ಆರ್ಥಿಕ ವ್ಯವಸ್ಥೆಯನ್ನು ಪೂರೈಸಿಲ್ಲ, ಸಾಧ್ಯ ಆಗಿಲ್ಲ. ನಮ್ದು ಚರ್ಚೆಯನ್ನು ಮುಂದುವರಿಸುವ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಯಾರು ಕರೆ ಮಾಡೋದಿಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ, ನಾವು ಪ್ರವೀಣ್ ಅಂತ, ಕದ್ರಿ ಅಂತ. ಹೇಳಿ. ನಮಸ್ತೆ ಪ್ರವೀಣ್ ಅವರೇ. ಅಶೋಕ್ ಅವ್ರ ಮಾತಾಡ್ಬೇಕು. ಮಾತಾಡ್ತೀನಿ. ಅಶೋಕ್ ಅವರೇ. ನಮಸ್ತೆ ಪ್ರವೀಣ್ ಅವರೇ. ನಮಸ್ತೆ ಅಶೋಕ್ ರಾವ್. ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅವರಿಗೆ ಸ್ವಾಗತ. ಸ್ವಾಗತ. ನಿಮ್ಮ ಏರಿಯಾದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ ನಿಮ್ಮ ಕಾರ್ಪೊರೇಟರ್? ಹಾ, ನಮ್ಮ ಏರಿಯಾದಲ್ಲಿ ಒಳ್ಳೆ ಉತ್ತಮ ಕೆಲಸ ಆಗಿದೆ. ಒಂದು ಇವಾಗ 4.5 ವರ್ಷದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಕದ್ರಿ ಕೈಪಟಲ್ ವಾರ್ಡ್ ಆಗ್ಲಿ, ಮತ್ತೆ ಕದ್ರಿ ಬಸ್ ಸ್ಟೇಷನ್ ಇಂದ ಬಂದು ರೋಡಿನ ವ್ಯವಸ್ಥೆ, ಇವಾಗ ಡಾಮರ್ ಎಲ್ಲ ಹಾಕ್ತಾ ಇದ್ದಾರೆ. ತಿರ್ಗಾ ಕದ್ರಿ ದ್ವಾರದಿಂದ ಕೆಳಗಡೆ ಡ್ರೈನೇಜ್ ವ್ಯವಸ್ಥೆ ಅಂತ ಮಾಡ್ತಾ ಇದ್ದಾರೆ. ಅದು ಡ್ರೈನೇಜ್ ಎಲ್ಲ 7-8 ಚೇಂಬರ್ ಅನ್ನು ಮೇಲಕ್ಕೆ ತಂದು. ಹಲೋ, ಮಾಡ್ತಾ ಇದ್ದಾರೆ. ಮತ್ತೆ ಮಶಾಲದ ಅದೊಂದು ಕೆಲಸ ಸಹ ಈಗ ಒಂದು ಕಾರ್ಯದಲ್ಲಿ ಇದೆ. ಅದನ್ನೆಲ್ಲ ನಮ್ಮ ಶ್ರೀಕೃಷ್ಣ ಜನ್ಮ ಸಮಿತಿ ಮತ್ತು ಸಾರ್ವಜನಿಕರ ನೆರವಿನೊಂದಿಗೆ ಅದನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಈ 20 ವರ್ಷದಿಂದ ಮಾಡದಂತ ಕೆಲಸ ನಮ್ಮ ಅಶೋಕರು ಈ ನಮ್ಮ ಏರಿಯಾದಲ್ಲಿ 32-33 ವಾರ್ಡ್ ಅಲ್ಲಿ ಮಾಡಿದ್ದಾರೆ. ಧನ್ಯವಾದ. ಓಕೆ, ಧನ್ಯವಾದ. ಓಕೆ, ಅಶೋಕ್ ಅವರೇ, ಒಟ್ಟು ಈ ಕೆಲಸ ಕಾರ್ಯಗಳು ಮಾಡೋಕೆ ನಮ್ಮಲ್ಲಿ ಕೆಲವೊಂದು ಬಾಕಿ ಇರುವಂತದ್ದೇನು ಕೆಲಸ ಆಗ್ಲಿಲ್ಲ ಅನ್ನುವಂಥದ್ದು ನಮ್ಮ ಸಹಾಯ ಟಿವಿ ಕ್ಯಾಮರಾ ತಂಡ ಹೋಗಿರುವಾಗ ಕೆಲವೊಂದು ನಮ್ಗೆ ಸುದ್ದಿ ಏನು ಸಿಕ್ಕಿರುವಂತದ್ದು, ಏನು ಕೆಲಸ ಆಗ್ಲಿಲ್ಲ ಅನ್ನುವಂಥದ್ದು ಏನು ಅದಕ್ಕೆ ಸಂಬಂಧಪಟ್ಟ ವರದಿ ಕೂಡ ಇದೆ ನಮ್ಮ ಸಂಬಂಧಪಟ್ಟ ವರದಿ. ನಾವು ಜನಪ್ರತಿನಿಧಿ ಆಯ್ಕೆಯಾದ ಕೂಡಲೇ ಕೆಲವೊಂದು ಆದ್ಯತೆಯ ಮೇಲೆ ಕೆಲಸ ಮಾಡ್ಬೇಕು. ಕೆಲವೊಮ್ಮೆ ತಾಂತ್ರಿಕ ತೊಂದರೆಗಳು ಇರ್ತದೆ, ಕೆಲವೊಮ್ಮೆ ಆರ್ಥಿಕ ಮುಗ್ಗಟ್ಟು ಇದೆ, ಮತ್ತು ಯಾವುದೇ ಒಂದು ಬಜೆಟ್ನಲ್ಲಿ ಇಂತಿಷ್ಟೇ ಕೆಲಸವನ್ನು ಇಂತಿಷ್ಟ ಕಾಮಗಾರಿಗಳಿಂದ ಹೆಡ್ ಆಫ್ ದಿ ಅಕೌಂಟಲ್ಲಿ ವಿನಿಯೋಗಿಸಿರ್ತಾರೆ. ಅದನ್ನು ಆದ್ಯತೆ ಮೇಲೆ ಮಾಡಿಕೊಂಡು ಹೋಗುವಾಗ ನಾನು ನನ್ನ 4.5 ವರ್ಷ ಅವಧಿಯಲ್ಲಿ ಯಾವುದೇ ಪಕ್ಷರಹಿತವಾಗಿ ಜಾತಿ ಧರ್ಮ ಮತವನ್ನು ಮೀರಿ ನನ್ನ 33ನೇ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ಮೇಲೆ ಕೆಲಸ ಮಾಡಿದ್ದೇನೆ. ಒಂದಿಷ್ಟು ಭಾಗದಲ್ಲಿ ಕೆಲಸ ಆಗದೇ ಇರಬಹುದು, ಅದು ಕೂಡ ನನ್ನ ಗಮನಕ್ಕೆ ಇದೆ. ಈಗಾಗಲೇ ಕೆಲವು ಪ್ರಸ್ತಾವಿತ ಅನುಮೋದನೆಗೊಂಡು ತಾಂತ್ರಿಕ ಅನುಮೋದನೆಗೊಂಡು ಫೈನಾನ್ಸಿಯಲ್ ಕೂಡ ಆಗಿ ಟೆಂಡರ್ ಕೂಡ ಇದಾಗಿದೆ. ಅದರ ಕೆಲವು ದಾಖಲೆಗಳನ್ನು ಕೂಡ ಇವತ್ತು ನೀವು ಮಾಡಿದ ಕೆಲಸವನ್ನು ನಾವು ಕೂಡ ನಮ್ಮ ಕ್ಯಾಮರಾದಲ್ಲಿ ಕೂಡ ನಾವು ಸೆರೆ ಹಿಡಿದಿರುವಂತ ನಾವು ಅದನ್ನು ನಾವು ಕೊನೆಯದಾಗಿ ನೋಡುವ. ನಿಮ್ಮ ವಾರ್ಡ್ನಲ್ಲಿ ನೀವು ಮಾಡದೇ ಇರುವಂತ ಕೆಲಸ ಅಥವಾ ಜನಸಾಮಾನ್ಯ ಏನ್ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಒಂದು ವರದಿ ಇದೆ. ಆ ವರದಿಯನ್ನು ನೋಡ್ಕೊಂಡು ಬಂದು ಮತ್ತೆ ನಾವು ಚರ್ಚೆಯನ್ನು ನಾವು ಮುಂದುವರಿಸುವ. ಈಗ ಏನು ಇವರು ಕೆಲಸ ಮಾಡಿಲ್ಲ, ಇವರ ವಾರ್ಡ್ನಲ್ಲಿ ಯಾವ ಕೆಲಸ ಆಗಿಲ್ಲ, ಸಹಾಯ ಟಿವಿಯ ಕ್ಯಾಮರಾ ಹೋದಾಗ ಆ ಕ್ಯಾಮರಾದ ಕಣ್ಣಿಗೆ ಬಿದ್ದಿರುವಂತ ಏನು ದೃಶ್ಯಗಳು ಮತ್ತು ಸಂಬಂಧಪಟ್ಟ ವರದಿ. ವಾಹನಗಳನ್ನು ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುವುದು ಸಂಚಾರಿ ನಿಯಮಗಳ ಉಲ್ಲಂಘನೆಯಾಗುತ್ತದೆ. ವಾಹನ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ ಪ್ರದೇಶದಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡಬೇಕೆನ್ನುವುದು ಸಂಚಾರಿ ನಿಯಮ. ಆದರೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಎನ್ನುವ ಮಂಗಳೂರಿನಲ್ಲಿ ಹೀಗೆ ಪಾರ್ಕಿಂಗ್ಗೆ ಸ್ಥಳವಾದರೂ ಎಲ್ಲಿ ಸಿಗುತ್ತೆ ಅನ್ನುವುದು ಬೇರೆ ವಿಷಯ ಬಿಡಿ. ಆದರೆ ಇತ್ತ ಅಲ್ಪ ಸ್ವಲ್ಪ ಖಾಲಿ ಸ್ಥಳವನ್ನು ವಾಹನ ಚಾಲಕ ಮಾಲಕರು ಆಕ್ರಮಿಸಿಕೊಂಡು ಅಲ್ಲಿ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡಿಬಿಡುತ್ತಾರೆ ಅನ್ನುವುದು ಸುಳ್ಳಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಕದ್ರಿ ಸಮೀಪದ ಮೈದಾನದಲ್ಲಿ ಬೇಕಾಬಿಟ್ಟಿಯಾಗಿ ಪಾರ್ಕ್ ಮಾಡಲ್ಪಟ್ಟ ವಾಹನಗಳು. ಹೌದು, ನಮ್ಮ ವಾರ್ಡ್ಗಾರ್ಡ್ ತಂಡ ಕ್ಯಾಮರಾ ಹಿಡಿದುಕೊಂಡು ಕದ್ರಿ ವಾರ್ಡ್ ಅನ್ನು ಸಂದರ್ಶಿಸಿದಾಗ ಕಂಡು ಬಂದ ದೃಶ್ಯವಿದು. ಇಲ್ಲಿ ಈ ರೀತಿ ವಾಹನಗಳನ್ನು ನಿಲ್ಲಿಸಿ ವಾಹನಕ್ಕೆ ಸಂಬಂಧಪಟ್ಟವರು ತಮ್ಮ ಪಾಡಿಗೆ ತೆರಳುತ್ತಾರೆ. ಆದರೆ ಇದರಿಂದ ಕಷ್ಟಕ್ಕೊಳಗಾಗುವುದು ಮಾತ್ರ ಇಲ್ಲಿನ ಸ್ಥಳೀಯ ನಿವಾಸಿಗಳು. ಇಲ್ಲಿನ ನಿವಾಸಿಗಳಿಗೆ ಇರುವ ಒಂದು ಮೈದಾನದಲ್ಲಿ ಆಡಿಕೊಂಡು ಸ್ವಲ್ಪ ನಿರಾಳವಾಗೋಣವೆಂದರೆ ಇಲ್ಲಿ ವಾಹನಗಳು ಪಾರ್ಕ್ ಮಾಡಲ್ಪಟ್ಟ ಕಾರಣ ಆಡಲು ಸ್ಥಳವೇ ಇಲ್ಲದ ಪರಿಸ್ಥಿತಿ. ಮಂಗಳೂರಿನ ವಿಹಾರಕ್ಕೆಂದು ಬರುವ ಯಾತ್ರಿಕರು ಕೂಡ ಇಲ್ಲಿ ವಾಹನಗಳನ್ನು ನಿಲ್ಲಿಸಿ ತಮ್ಮನ್ನು ತಮ್ಮ ವಾಹನಗಳನ್ನು ತೊಳೆದು ಇಡೀ ಪ್ರದೇಶವೇ ಮೂಗಿಗೆ ಕೈಯಿಟ್ಟು ಓಡಾಡುವಂತೆ ಮಾಡುತ್ತಾರೆ. ಹೀಗಾಗಿ ಇಲ್ಲಿ ವಿರಾಮಕ್ಕೆಂದು ಬಂದವರು ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಕಾರಣ ಇಲ್ಲಿ ವಾಹನ ಪಾರ್ಕಿಂಗ್ಗೆ ಅವಕಾಶ ಮಾಡಿಕೊಟ್ಟಿರುವುದು. ಇದು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದರೂ ಇದುವರೆಗೂ ಯಾರೂ ಕೂಡ ಈ ಬಗ್ಗೆ ಪ್ರಶ್ನಿಸಿಲ್ಲ. ಹೀಗಾಗಿ ಈ ಪ್ರಕ್ರಿಯೆ ಅನಾಯಾಸವಾಗಿ ನಡೆದುಕೊಂಡು ಬಂದಿದೆ. ಇಲ್ಲಿನ ಮೈದಾನದಲ್ಲಿ ವಾಹನ ಪಾರ್ಕಿಂಗ್ ನಿಲ್ಲಿಸಿ ನಮ್ಮ ಮೈದಾನವನ್ನು ಉಳಿಸಿಕೊಡಿ ಎನ್ನುವುದು ಇಲ್ಲಿನ ನಾಗರಿಕರ ಮನವಿಯಾಗಿದೆ. ಅಲ್ಲಿ ವಾಹನವನ್ನು ತೊಳೆಯುವಂತ ವ್ಯವಸ್ಥೆ ಇಲ್ಲ, ಮತ್ತು ಈ ಬಗ್ಗೆ ನಾನು ಸಂಬಂಧಪಟ್ಟ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಕೂಡ ಲಿಖಿತ ಮೂಲಕವಾಗಿ ಪೊಲೀಸ್ ಠಾಣೆಯಲ್ಲಿ ಏನು ಮಾಸಿಕ ಸಭೆ ನಡೆಯುತ್ತದೆ ಆ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ. ಇದರಲ್ಲಿ ಕಾರ್ಪೊರೇಟರ್ಗಿಂತಲೂ ಹೆಚ್ಚಾಗಿ ಜವಾಬ್ದಾರಿ ಇರುವುದು ನಮ್ಮ ಟ್ರಾಫಿಕ್ ಇಲಾಖೆಯದು.
ಮೊನ್ನೆ ಕೂಡ ನಮ್ಮ ಮೊಸರು ಕುಡಿಕೆ ಸಮಿತಿಯ ಒಂದು ಮೊಸರು ಕುಡಿಕೆ ಆಗುವಂತ ಸಂದರ್ಭದಲ್ಲಿ ಕೂಡ ಈ ಸಿಟಿ ಹಾಸ್ಪಿಟಲ್ನ ತೇಜಸ್ವಿನಲ್ಲಿ ಬರುವಂತ ಒಂದು ನಾವು ಮರದ ಗೆಲ್ಲುಗಳನ್ನು ಏನು ಪ್ರೊಸೆಷನ್ ಹೋಗಿ ತೊಂದರೆ ಆಗ್ತದೆ, ಆ ಸಂದರ್ಭದಲ್ಲಿ ನಾವು ಸ್ಕೈ ಲಿಫ್ಟ್ ತಂದು ಗೆಲ್ಲು ಕಟ್ ಮಾಡಬೇಕಾದ್ರೂ ಕೂಡ ರಾತ್ರಿ ಈ ಹಾಸ್ಪಿಟಲ್ಗೆ ಬಂದಂತ ಬೇರೆ ರಾಜ್ಯಗಳಿಂದ ಬಂದಂತ ವಾಹನಗಳಲ್ಲಿ ನಿಲುಗಡೆ ಆಗಿತ್ತು. ಆಮೇಲೆ ನಾನು ಪೊಲೀಸ್ ಇಲಾಖೆಯ ಒಂದು ಸಹಾಯವನ್ನು ಪಡೆದು ಮೈಕ್ ಮುಖಾಂತರ ಅನೌನ್ಸ್ ಮಾಡಿ ಆಮೇಲೆ ಗೆಲ್ಲು ಕಟ್ಟಿಸುವಂತ ಒಂದು ಪ್ರಸ್ತಾವನೆ ಆಗಿದೆ. ಇಲ್ಲಿ ಕಾರಣ ಏನಂತ ಹೇಳಿದ್ರೆ, ನಮ್ಮ ನಗರ ಪಾಲಿಕೆಯ ಏನು ಬಹುಮಾಡಿ ಕಟ್ಟಡಗಳಿವೆ, ಆ ಕಟ್ಟಡಗಳಲ್ಲಿ ಪಾರ್ಕಿಂಗ್ನ ಕೊರತೆ. ನಾನು ಈ ಬಗ್ಗೆ ಬಹುಶಃ ಸದನದಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೇನೆ, ನಮ್ಮ ಆಯುಕ್ತರ ಗಮನಕ್ಕೆ ತಂದಿದ್ದೇನೆ, ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇದು ಕದ್ರಿ ಒಂದು ಪಾರ್ಕ್ ವಾರ್ಡ್ ಸಮಸ್ಯೆ ಅಲ್ಲ. ಈಗ ನಮ್ಮದು ವ್ಯಾಸರಾವ್ ರಸ್ತೆ, ಇದು ವಾಸ್ತಲೈನ್, ಬಲ್ಮಠ, ಇಲ್ಲಿ ಕೂಡ ಎಲ್ಲ ಬಹುಮಾಡಿ ಕಟ್ಟಡಗಳಲ್ಲಿ ವಿಸಿಟರ್ಸ್ ವೆಹಿಕಲ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ದಿನನಿತ್ಯ ಬಹುಮಾಡಿ ಕಟ್ಟಡದಲ್ಲಿ 50-60 ವಸತಿ ಸಂಕೀರ್ಣ ಇದೆ. ಅಲ್ಲಿ ಬಂದಂತ ವೆಹಿಕಲ್ಗಳ ಮಾರ್ಗದಲ್ಲಿ ಪಾರ್ಕ್ ಮಾಡ್ತಾರೆ ಬೆಳಗಿನ ಜಾವ. ಇವತ್ತು ಒಂದು ಕಡೆ ಎಲ್ಲ ಕಡೆಯಲ್ಲಿ ಆಂಗ್ಲ ಮಾಧ್ಯಮದ ಶಾಲೆಗಳು ಇರ್ತದೆ, ಅದರ ಎಲ್ಲ ಬಸ್ಗಳು ಬಂದು ನಿಲ್ಲಿರ್ತದೆ. ಜೊತೆ ಜೊತೆಯಾಗಿ ಇವತ್ತು ಮಂಗಳೂರು ವಿದ್ಯಾಕ್ಷೇತ್ರವಾಗಿ ಬೆಳೆಯುತ್ತಿರುವಾಗ ಅದು ವೈದ್ಯಕೀಯ ಇರ್ಬೋದು, ನರ್ಸಿಂಗ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಲ್ಲ ಕಡೆಯ ಸ್ಕೂಲ್ ಬಸ್ಗಳು ಬಂದು ಪಾರ್ಕ್ ಮಾಡಿರ್ತದೆ. ಇವುಗಳು ರಾತ್ರಿ ಹೊತ್ತು ಬರ್ತದೆ, ಬೆಳಗಿನ ಹೊತ್ತು ಹೋಗ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಮಂಗಳೂರಿನ ಜನರಿಗೆ ತೊಂದರೆ ಆಗ್ತದೆ. ಈ ಬಗ್ಗೆ ಕಟ್ಟುನಿಟ್ಟಾದಂತಹ ಕ್ರಮವನ್ನು ದಿನಗಳಲ್ಲಿ ನಾವು ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಪೊಲೀಸ್ ಇಲಾಖೆ ಕೊಡ್ತೇವೆ. ಪೊಲೀಸ್ನವರು ಸಂಪರ್ಕ ಮಾಡಿದ್ರೆ ಪೊಲೀಸರ ಕೊರತೆ ಇದೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಈ ವಾರ್ಡಿನ ಜನತೆ ಏನು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು, ಈ ಒಂದು ಮೈದಾನವನ್ನು ನಮಗೆ ಫ್ರೀ ಮಾಡಿ ಕೊಡಿ ಅನ್ನೋ ಈ ಮೈದಾನ ಕೂಡ ಉತ್ತರವನ್ನು ನಮ್ಮ ಸಹಾಯ ಟಿವಿಯ ಮೂಲಕ ಆ ವೀಕ್ಷಕರೇ, ಆ ವಾರ್ಡಿನ ಯಾರು ಮತದಾರ ಇದ್ದಾರೆ, ನಮಗೆ ಈ ಒಂದು ವರದಿಯನ್ನು ಯಾರು ಕೊಟ್ಟಿದ್ದಾರೆ, ಅವರಿಗೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಮುಂದಿನ ದಿನಗಳಲ್ಲಿ ಆದರೂ ಏನು ಇಲ್ಲಿ ವಾಹನಗಳನ್ನು ತೆರವು ಮಾಡುವಂತ ವ್ಯವಸ್ಥೆ ಆಗ್ಬೋದು ಅನ್ನೋದು. ನೋಡಿ, ನಾವು ಈಗಾಗಲೇ ಡೇ ಟೈಮ್ಸ್ ಅಲ್ಲಿ ಇರುವುದಿಲ್ಲ, ರಾತ್ರಿ ಕೂಡ ಅದಕ್ಕೆ ನಾವು ಸಂಬಂಧಪಟ್ಟ ಆ ವೆಹಿಕಲ್ ಅಲ್ಲಿ ಇದ್ದಂತ ನಂಬರ್ ಗಳನ್ನು ನೋಡಿಕೊಂಡು ಕಾಲೇಜಿನ ಅವರಿಗೆ ಸಂಪರ್ಕ ಮಾಡಿದ್ದೇವೆ, ಮನವಿಯನ್ನು ಮಾಡಿದ್ದೇವೆ. ಮತ್ತು ಈ ಹಿಂದೆ ಕೂಡ ಕೆಲವೊಂದು ಅಲ್ಲಿ ಈ ನಾವು ಪೊಲೀಸ್ ಇಲಾಖೆಯಲ್ಲಿ ದೂರು ಕೊಟ್ಟ ಕೂಡ ಅಲ್ಲಿ ಈ ಹಿಂದೆ ಕೆಲವು ಮೂಲೆಗಳಲ್ಲಿ ಗಾಂಜಾ ಮುಂತಾದ ಮಾದಕ ದ್ರವ್ಯಗಳು ಇತ್ತು, ಅದನ್ನು ದೂರು ಕೊಟ್ಟು ಕೂಡ ವ್ಯವಸ್ಥೆ ಜನರು ತಿರುಗಿ ಬೀಳ್ತಾರೆ. ಅಂತ ಒಂದು ವ್ಯವಸ್ಥೆ ಕೂಡ ಅದು ಅಲ್ಲಿ ಸ್ಥಳೀಯ ಜನರಲ್ಲ, ಎಲ್ಲೆಲ್ಲಿ ಅವರು ಬಂದು ಅಲ್ಲಿ ಇದ್ಕೊಂಡು ಮತ್ತು ಈ ಟೂರಿಗೆ ಹೋದಂತ ವೆಹಿಕಲ್ಗಳು ರಾತ್ರಿ ಬಂದಿರ್ತದೆ, ಅಲ್ಲಿ ಕೂಡ ತೊಂದರೆ ಆಗ್ತದೆ, ಅದು ಇಲ್ಲ ಅಂತ ಅಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಗಸ್ತು ತಿರುಗುವಂತಹ ಪೊಲೀಸ್ನವರು ಕೂಡ ನಿಭಾಯಿಸಬೇಕು, ಮತ್ತು ನಾವು ಕೂಡ ಮತ್ತು ಊರಿನ ಜನತೆ ಕೂಡ ಯಾರು ಕೂಡ ಅದನ್ನು ಸಮಸ್ಯೆ ಬಗೆಹರಿತದೆ ಅನ್ನುವಂಥದ್ದು. ಓಕೆ, ಚರ್ಚೆಯನ್ನು ಮುಂದುವರಿಸುವ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾರು ಕರೆ ಮಾಡೋದಿಲ್ಲ, ಕರೆ ಮಾಡ್ತಿದ್ದೀರಿ? ರಾಘವೇಂದ್ರ ಸರ್, ಕದ್ರಿ ಕಂಬಳದಿಂದ. ಹೇಳಿ ರಾಘವೇಂದ್ರ ಅವರೇ. ಅಶೋಕ್ ಅವರು ಮಾತಾಡಬೇಕಿತ್ತು. ಅಶೋಕ್ ಅವರೇ ನಮಸ್ಕಾರ. ನಮಸ್ತೆ ರಾಘವೇಂದ್ರ ಅವರೇ, ನಾವು ಇಲ್ಲಿ ಕದ್ರಿ ಕಂಬಳದಿಂದ ಮಾತಾಡ್ತಿರೋದು. ಯಾಕಂದ್ರೆ ಅಶೋಕ್ ನಮಗೆ ಈ ವೇದಿಕೆ ಸಿಕ್ಕಿ ನಮ್ಗೆ ಭಾರಿ ಸಂತೋಷ. ಯಾಕಂತ ಅವ್ರಿಗೆ ಒಂದು ಥ್ಯಾಂಕ್ಸ್ ಮತ್ತೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ, ಈ ಏರಿಯಾದಲ್ಲಿ ಪ್ರತಿಯೊಂದು ಯಾರು ಕಾಲ್ ಮಾಡಿದ್ರು ಅವ್ರು ಮನೆ ಹೋಗ್ತಾರೆ, ಅಂಗಡಿ ಹೋಗ್ತಾರೆ, ಅವ್ರ ಸಮಸ್ಯೆ ಅಲ್ಲಿ ಹೋಗಿ ಅನಿಸ್ತಾರೆ. ನಮ್ಮ ಇಲ್ಲಿ ಮಂಗಳೂರು ಯಾವ ಕಾರ್ಪೊರೇಟರ್ ಇಂಥ ಕೆಲಸ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ, ಎಲ್ಲ ಕಾರ್ಪೊರೇಟರ್ ಹೇಳಿದ್ರೆ ನಮ್ಗೆ ಅವ್ರು ಕೋಲೆ ಸಿಗುದಿಲ್ಲ. ಬಟ್ ಇವ್ರು ಹಾಗಲ್ಲ, ಯಾರೇ ಕಾಲ್ ಮಾಡಿದ್ರು ಪಾಪದವರಲ್ಲಿ ಇವ್ರು ಯಾರೇ ಶ್ರೀಮಂತರು ಬಡವರು ಯಾರೇ ಕಾಲ್ ಮಾಡಿದ್ರು ಮನೆ ಹೋಗಿ ಸಮಸ್ಯೆ ಕೇಳ್ತಾರೆ. ಯಾಕಂತ ಹೇಳಿದ್ರೆ, ಅವ್ರು ನನ್ಗೆ ಇಷ್ಟು ಜನರಿಗೆ ಹೇಳ್ಬೇಕು ಹೇಳೋದನ್ನ ಥ್ಯಾಂಕ್ಸ್ ಹೇಳ್ಬೇಕಂತ ಆಗ್ತಿಲ್ಲ. ಯಾರು ಇವತ್ತು ಹೇಳ್ತಿದ್ರು, ಯಾಕಂತ ಹೇಳಿದ್ರೆ ನನಗೆ ಇಂದು ತುಂಬಾ ಖುಷಿ ಆಗಿದೆ. ಅಶೋಕ್ ಅಂತ ಸಿಕ್ಕಿರೋ ಮಾತಾಡ್ಲಿಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಸಿಕ್ಕಿರೋದು ಖುಷಿ ಆಗಿದೆ. ಮತ್ತೊಂದು ಹೇಳಿದ್ರೆ, ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಜನರ ಸಮಸ್ಯೆಗಿಂತ ಯಾರ ಸಮಸ್ಯೆ ಅಶೋಕ್ ಅನ್ನೋ ಸಮಸ್ಯೆ ಇರೋದಿಲ್ಲ. ಯಾಕಂದ್ರೆ ನಮ್ಮ ಮೊದ್ಲು ಹೇಳ್ತಿದ್ರು ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿದ್ರೆ ತುಂಬಾ ಏಜ್ ಆದ್ರೂ ಇರ್ತಾರೆ, ಹಾಗೆ ಅಲ್ಲ. ಈ ತರ ಮುಗ್ಗಲನ್ನು ಸರ್ ಇವರು ಹೇಗೆ ಒಟ್ಟು ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನು ನೋಡಿ ಎಲ್ಲರೂ ಕಲಿಬೇಕು ಕಾಂಗ್ರೆಸ್ ಅಲ್ಲಿ. ಅಷ್ಟು ಖುಷಿ ಆಗ್ತಿತ್ತು ಅವ್ರ ಕೆಲಸ ಮಾಡಿದ್ರೆ. ಆದ್ರೆ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಜೆಪಿ ಲೈಟಿಂಗ್ ಹತ್ರ ಒಂದು ಕಸ ಬುಟ್ಟಿ ಇತ್ತಲ್ಲ ಸರ್ ಅಲ್ಲಿ, ಅದ್ರ ಬಗ್ಗೆ ನಮ್ಮ ಹತ್ರಲ್ಲಿ ಹೇಳ್ತಾರೆ ಕೆಲವರು ಬಂದು ಈಗ ಆಗ್ತದೆ. ಆದ್ರೆ ನಾವು ಹೇಳಿದೀವಿ ಅಶೋಕ್ ಅಣ್ಣ ಹತ್ರ ಹೇಳಿ ಆಗ್ತದ ಅಂತ, ಅದ್ ಹೇಳಿದ್ರು ಅಶೋಕ್ ಅಣ್ಣ ಹತ್ರ ಹೇಳ್ತೀವಿ ಅಂತ ಹೇಳಿದ್ರು. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಟ್ಟಿರ್ತಾರೆ ಒಳ್ಳೇದು. ಎಲ್ಲರಿಗೂ ಅದ್ರ ಬಗ್ಗೆ ಯಾವ ಏರಿಕೆ ಬರ್ತದೆ ಹೇಳೋದಕ್ಕಿಂತ, ಆದ್ರೆ ಅದ್ ಕೆಲಸ ಮಾಡಿದ್ರೆ ಅಶೋಕ್ ಅಣ್ಣ ಹತ್ರ ಆಗ್ತದೆ ಅಂತ ಹೇಳುವ ಜನರಲ್ಲಿ ಮನಸ್ಸಲ್ಲಿ ಉಂಟು. ನಮ್ಮ ತಂಡ ಕೂಡ ಏರಿಯಾಕ್ಕೆ ಭೇಟಿ ನೀಡಿದಾಗ ಇಂತಹ ಮಾತುಗಳು ನಮ್ಗೆ ಕೂಡ ಕೇಳಿ ಬಂದ. ಓಕೆ, ಧನ್ಯವಾದ ರಾಘವೇಂದ್ರ ಅವರೇ. ಈಗ ಕಸದ ಇಳುವರಿ ಬಗ್ಗೆ ಡಿಸೆಂಬರ್ 1 ಮನೆ ಮನೆ ಇಳುವರಿಗಳಿ ಆಗುವಂತದನ್ನ ನಮ್ಮ ಮಾನ್ಯ ಆಯುಕ್ತರು ಕಟ್ಟುನಿಟ್ಟಾಗಿ 9 ಪ್ಯಾಕೇಜ್ ಅಲ್ಲಿ ಟೆಂಡರ್ ಕರೆದಿದ್ರೆ ಆ ಮೂಲಕ ಅದು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗ್ತದೆ. ಅದಕ್ಕೆ ನಮ್ಮ ಮಂಗಳೂರಿನ ನಾಗರಿಕ ಬಾಂಧವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ನ ಚೀಲದಲ್ಲಿ ಹಾಕಿಕೊಂಡು ಕಸವನ್ನು ಕೆಲವರು
ಇಲೆವರಿ ಮಾಡುವವನಿಗೆ ಕೊಡ್ತಾ ಇದ್ದಾರೆ. ಕೆಲವರು ಆದಿ ಬೀದಿಗಳಲ್ಲಿ ಹೋಗುವಾಗ ವಾಕಿಂಗ್ ಹೋಗೋ ಕೂಡ ಅವರ ಮನೆಯಿಂದ ಕೊಂಡೋಗಿ ಮುಂದಿನ ಮನೆಯ ಬಾಗಿಲಲ್ಲಿ ಇಡ್ತಾರೆ. ಈ ಇಂಥವದನ್ನು ಭಾಳ ಕಷ್ಟ ಆಗ್ತಾ ಉಂಟು. ಇದರಲ್ಲಿ ಕೂಡ ನಮ್ಮ ನಾನು ನೋಡಿದ ಮಟ್ಟಿಗೆ ಹೆಚ್ಚು ತಪ್ಪು ಮಾಡೋದು ಹೆಚ್ಚು ಕಳ್ತವರು. ನಾನು ಯಾಕೆ ಇದನ್ನು ದೂರ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ದಿನನಿತ್ಯ ಬೆಳಿಗ್ಗೆ ಒಂದು 5:30-6 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅಥವಾ ದೇವಸ್ಥಾನದ ಈ ಕಡೆ ಹೋಗಿ ನನ್ನ ವಾರ್ಡನ್ ಬೆಳಿಗ್ಗೆ 7 ಗಂಟೆವರೆಗೆ ನಾನೊಂದು 2-ವೀಲರಲ್ಲಿ ಸಂಚಾರ ಮಾಡಿ ಬರ್ತೇನೆ. ಆ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಬ್ಯಾಗ್ಗಳಿರ್ತದೆ, ಕಸದ ತೊಟ್ಟೆಗಳು. ಮುಂದೆ ಹೋಗುವಾಗ ಕಸದ ತೊಟ್ಟೆ ಇರುವುದಿಲ್ಲ, ಅದು ಎಲ್ಲಿಯಾದರೂ ಒಂದು ದಾರಿಯಲ್ಲಿರ್ತದೆ. ಎಲ್ಲ ವಿದ್ಯಾವಂತರು ಬೆಳಿಗ್ಗೆ ವಾಕಿಂಗ್ ವಾಯುವಿಹಾರಕ್ಕೆ ಹೋಗುವಾಗ ಅದನ್ನು ಕೊಂಡೋಗಿ ಅಲ್ಲಿ ಇರ್ತಾರೆ. ಕಾರಣ ಅವರದು ಕೂಡ ಬೆಳಿಗ್ಗೆ 8:30-9 ಗಂಟೆ ಅವ್ರ ಮನೆ ಬಿಟ್ಟು ಹೋಗ್ತಾರೆ. ಕಸ ಇಲ್ಲದ್ರೆ 9 ಗಂಟೆ ಬರ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಬೀದಿ ನಾಯಿಗಳ ಕಾಟ ಉಂಟು. ಅದು ಗೇಟಲ್ಲಿ ಇದ್ದದನ್ನು ಅದನ್ನು ತೆಗೆದಾಗ್ತದೆ. ಅವರದು ದೂರ ಇನ್ನೊಂದು. ಈ ರೀತಿ ಈ ಬೀದಿ ನಾಯಿಗಳ ಕಾಟ ಮತ್ತು ಕಸ ಇಲ್ಲವರದ್ದು ಕಸ ಇಲ್ಲವರಾಗುವಂಥದ್ದು ಮಂಗಳೂರು ಮಹಾನಗರದ ಎಲ್ಲ ವಾರ್ಡ್ಗಳಲ್ಲಿ ಇರುವಂಥದ್ದು. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಈ ಬೀದಿ ನಾಯಿಗಳನ್ನು ಒಂದು ನಿಯಂತ್ರಣ ಮಾಡಿಕೊಂಡು ಜೊತೆಗೆ ಈ ಕಸ ಇಲೆವರಿಯನ್ನು ನಮ್ಮ ಈಗಿನ ಆಯುಕ್ತರು ಪೂರ್ಣ ಪ್ರಮಾಣದಲ್ಲಿ ಎಸ್ಎಸ್ ಮಾಡ್ತಾರೆ ಅಂತ ನಮಗೆ ಅವರ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇದೆ. ಅಶೋಕ್ ಅವರೇ, ನಿಮಗೇನು ನಿಮ್ಮ ವಾರ್ಡಿನಲ್ಲಿ ಭಾಳಷ್ಟು ನಾವು ಕೂಡ ಹೋಗುವಾಗ ಅಶೋಕ್ ಡಿ ಕೆ ಅವರು ಉತ್ತಮ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಮಗೆ. ಮತ್ತೆ ನಿಮ್ಮ ವಾರ್ಡ್ನಲ್ಲಿ ಹೋಗುವಾಗ ಮತ್ತೊಂದು ಏನು ಸಮಸ್ಯೆ ಸಿಕ್ಕಿರುವಂಥದ್ದು, ಏನು ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಶೋಕ್ ಅಣ್ಣನ ವಾರ್ಡ್ನಲ್ಲಿ ಅನ್ನುವಂಥದ್ದು ಏನು ನಮಗೆ ಸಿಕ್ಕಿರುವಂಥದ್ದು ವರದಿ, ನಮ್ಮ ಹತ್ರ ವರದಿ ಇದೆ, ಆ ವರದಿ ನೋಡ್ಕೊಂಡು ಬಂದು ಮತ್ತೆ ನಾವು ಚರ್ಚೆಯನ್ನು ಮುಂದುವರಿಸುವ. ಅಶೋಕ್ ಅಣ್ಣನ ಏನು ವಾರ್ಡ್ನಲ್ಲಿ ಏನು ಒಳಚರಂಡಿ ವ್ಯವಸ್ಥೆ, ಏನು ಡ್ರೈನೇಜ್ ನೀರು ಹರಿವ ನೀರಿನ ತೋಡಿನಲ್ಲಿ ಒಟ್ಟಾಗಿ ಹೋಗ್ತಿದೆ ಅನ್ನುವಂಥದ್ದು ಒಂದು ವರದಿ ಇದೆ, ಆ ವರದಿಯನ್ನು ನೋಡ್ಕೊಂಡು ಬಂದು ಮತ್ತೆ ಚರ್ಚೆಯನ್ನು ಮುಂದುವರಿಸುವ ವರದಿ. ಮಂಗಳೂರು ನಗರ ಸ್ವಚ್ಛ ನಗರ, ಶುಭ್ರ ನಗರ ಅಂತೆಲ್ಲ ಬಿರುದು ಹೆಸರುಗಳನ್ನು ಪಡೆದಿರುವುದು ನಮಗೆಲ್ಲ ತಿಳಿದಿರುವ ವಿಷಯವೇ ಬಿಡಿ. ಆದರೆ ಮಂಗಳೂರಿಗೆ ಎಷ್ಟರ ಮಟ್ಟಿಗೆ ಈ ಬಿರುದು ನಾಮಗಳು ಹೊಂದುತ್ತವೆ ಅನ್ನುವುದನ್ನು ನಾವೆಲ್ಲ ವಿಮರ್ಶೆ ಮಾಡಬೇಕಿದೆ. ಯಾಕಂದರೆ ಮಂಗಳೂರಿನ ಕೆಲ ಪ್ರದೇಶಗಳ ಅವ್ಯವಸ್ಥೆ, ಚರಂಡಿಗಳ ದುರವಸ್ಥೆಗಳನ್ನು ನೋಡಿದರೆ ಮಂಗಳೂರು ಸ್ವಚ್ಛ ನಗರ ಎನ್ನುವುದು ಸುಳ್ಳು ಅಂತ ಗೊತ್ತಾಗ್ತದೆ. ಹೌದು, ಮಂಗಳೂರಿನ ಕೆಲ ವಾರ್ಡ್ಗಳು ಚರಂಡಿ ನೀರಿನ ಅಸಮರ್ಪಕ ನಿರ್ವಹಣೆಯಿಂದಾಗಿ ದುರ್ನಾತ ಬೀರುತ್ತಿವೆ. ನೀವು ಈ ದೃಶ್ಯಗಳಲ್ಲಿ ನೋಡುತ್ತಿರುವುದು ಕದ್ರಿ ವಾರ್ಡಿನ ಒಂದು ಅವ್ಯವಸ್ಥೆಯನ್ನು. ಚರಂಡಿಯ ನೀರು ತೊರೆಯಂತೆ ಇಲ್ಲಿ ಉದ್ದಕ್ಕೂ ಹರಿಯುತ್ತಿದೆ. ಇದಕ್ಕೆ ಮೂಲ ಕಾರಣ ಒಡೆದಿರುವ ಚರಂಡಿಯ ಪೈಪ್. ಇಲ್ಲಿನ ಚರಂಡಿಗಳಿಗೆ 1972ರಲ್ಲಿ ಸುಮಾರು 6 ಇಂಚುಗಳ ಪೈಪ್ ಅಳವಡಿಸಲಾಗಿತ್ತು. ಆದರೆ ಬಳಿಕ ಜನದಟ್ಟಣೆ, ವಸತಿ ಸಮುಚ್ಚಯಗಳು ಹೆಚ್ಚಾಗಿದ್ದರೂ ಪೈಪ್ ಅನ್ನು ವಿಸ್ತಾರಗೊಳಿಸಲು ಇನ್ನೂ ಕೂಡ ಮಹಾನಗರ ಪಾಲಿಕೆಗೆ ಮನಸ್ಸಾಗಿಲ್ಲ. ಹಾಗೆ ಪಾಲಿಕೆಯ ಗಮನಕ್ಕೆ ಇಂತಹ ವಿಷಯಗಳು ಬರಬೇಕೆಂದರೆ ಸಂಬಂಧಪಟ್ಟ ಕಾರ್ಪೊರೇಟರ್ಗಳ ಶ್ರಮ ಕೂಡ ಅಷ್ಟೇ ಇರಬೇಕು ಬಿಡಿ. ಆದರೆ ಇಲ್ಲಿನವರೆಗೂ ಚರಂಡಿ ನೀರಿನ ಗಾತ್ರ ಹಿರಿದಾಗಿಲ್ಲ. ಇಲ್ಲಿನ ನಾಗರಿಕರಿಗೆ ದುರ್ವಾಸನೆಯಿಂದ ಮುಕ್ತಿ ಸಿಕ್ಕಿಲ್ಲ. ಚರಂಡಿಯ ಗಲೀಜಿನ ಭಾರ ತಾಳಲಾರದೆ ಹಿಂದೆ ಅಳವಡಿಸಲಾಗಿದ್ದ ಪೈಪ್ ಒಡೆದು ಹೋಗಿ ಆ ನೀರು ರಸ್ತೆಯ ಬದಿಯೇ ಹರಿಯುತ್ತಿದೆ. ಅಲ್ಲದೆ ಪಕ್ಕದ ವಸತಿ ಸಮುಚ್ಚಯದ ಗಲೀಜು ನೀರಿನ ಪೈಪನ್ನು ಇದೇ ಪ್ರದೇಶಕ್ಕೆ ಬಿಡಲಾಗಿದ್ದು ಇದು ಕೂಡ ಸೇರಿಕೊಂಡು ಜೊತೆಯಾಗಿ ಹರಿಯುತ್ತಿದೆ. ಹೀಗಾಗಿ ಇಲ್ಲಿನ ನಾಗರಿಕರು ಗಲೀಜು ನೀರಿನಿಂದ ಹರಡುವ ಸಾಂಕ್ರಾಮಿಕ ರೋಗದ ಬಗ್ಗೆ ಭಯಭೀತರಾಗಿದ್ದಾರೆ. ಇದೇ ಗಲೀಜು ನೀರೊಂದು ಸ್ಥಳೀಯರ ಬಾವಿಯ ಮೂಲವೊಂದನ್ನು ಸೇರುತ್ತಿದ್ದು ಈ ಬಾವಿಯ ನೀರು ಇದೀಗ ಕುಡಿಯಲು ಯೋಗ್ಯವಿಲ್ಲದಂತಾಗಿದೆ. ಒಟ್ಟಾಗಿ ಚರಂಡಿಯನ್ನು ಬಿಟ್ಟು ಹರಿಯುತ್ತಿರುವ ನೀರು ಇಲ್ಲಿನ ನಿವಾಸಿಗಳನ್ನು ಮೂಗು ಮುಚ್ಚಿಕೊಂಡೇ ಜೀವನ ಮಾಡುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಅದ್ಯಾವಾಗ ಇಲ್ಲಿನ ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರ ಒದಗುವುದು ಕಾದು ನೋಡಬೇಕಿದೆ. ಇದು ಅಕ್ಷರಶಃ ನಿಜ. ಇದಕ್ಕೆ ಕಾರಣ ಕೂಡ ಈ ಬಾರಿ 4 ಬಾರಿ ಆಯ್ಕೆಯಾದಂಥ ಕಾರ್ಪೊರೇಟ್ಗಳ ನಿರ್ಲಕ್ಷ್ಯ. ನಾನು ಆಯ್ಕೆಯಾದ ಮೇಲೆ ನೋಡಿ, ಇದೀಗ ಮಂಗಳೂರು ಮಹಾನಗರ ಪಾಲಿಕೆಗೆ ನೀವೇನು ಈ ದೃಶ್ಯವನ್ನು ತೋರಿಸಿದಿರಿ, ಅದಕ್ಕೆ ಕೇಂದ್ರ ಸರ್ಕಾರದ 13ನೇ ಹಣಕಾಸು ಯೋಜನೆಯಿಂದ ವಾರ್ಡ್ ನಂಬರ್ 33 ವಿಕ್ಟೋರಿ ಅಪಾರ್ಟ್ಮೆಂಟ್ ಆಲ್ವರಿಸ್ ರಸ್ತೆಯಿಂದ ಯೋಜನೆ ಕಾಮಗಾರಿ ಅಭಿವೃದ್ಧಿ ಅಂತ 25 ಲಕ್ಷ ರೂಪಾಯಿ ಒಂದು ಟೆಂಡರ್ ಪ್ರಕ್ರಿಯೆ ಕೂಡ ಇವತ್ತು ಈ ಟೆಂಡರ್ ಮೂಲಕ ಆಗ್ತಾ ಇದೆ. ಅಲ್ಲ, ಈ ಹಿಂದೆ ಇಷ್ಟು ವಸತಿ ಸಂಕೀರ್ಣ ಇರುವಾಗ 6 ಇಂಚಿನ ಪೈಪ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಎಡಿಪಿ ಯೋಜನೆಯಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರಬಹುದಿತ್ತು. ಅಲ್ಲಿ ಈ ಹಿಂದಿನ ನಿರ್ಲಕ್ಷ್ಯ ಕೆಲವು ಮತ್ತು ಅಸಮರ್ಪಕ ಅಸಮರ್ಥರಾದಂತಹ ಕಾರ್ಪೊರೇಟ್ಗಳ ಬೇಜವಾಬ್ದಾರಿಯಿಂದ ಈ ಇದು ನೆನೆಗುದಿಗೆ ಬಿದ್ದಿದ್ದೆ. ನಾನು ಬಂದ ಮೇಲೆ ಇದನ್ನು ಕಳೆದ 4 ವರ್ಷಗಳಿಂದ ಎಡಿಪಿ ಯೋಜನೆಯಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟು ಕೂಡ ಆಗಿಲ್ಲ. ಇದೀಗ ಕೇಂದ್ರ ಸರ್ಕಾರದ 13ನೇ ಹಣಕಾಸು ಯೋಜನೆಯಲ್ಲಿ ಸೇರಿಸಿಕೊಂಡು ಮೊನ್ನೆ ಪೂಜ್ಯ ಮಹಾಪೌರರು ನಮಗೆ ಪೂರ್ವಭಾವಿ ಮಂಜೂರತಿಯನ್ನು ಕೂಡ ಕಳೆದ ತಿಂಗಳ ಮಾಸಿಕ ಸಭೆಯಲ್ಲಿ ನೀಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಲ್ತದೆ. ಅದು ಅದರ ಜೊತೆಗೆ ಈಗ ಕದ್ರಿ ದೇವಸ್ಥಾನದ ಏನದೊಂದು ವಸತಿ ಸಂಕಟ ಹತ್ರ ತೋರಿಸ್ತೀರಿ, ಅದರ ಈಗ
ಮ್ಯಾನ್ಯುವಲ್ ಗಳ ನೀವು ಕೂಡ ನಿನ್ನೆ ಹೋಗಿರುವಾಗ ನೋಡಿರಬಹುದು, ನಾನು ಕೂಡ ನಿಮ್ಮ ಜೊತೆ ಬಂದಾಗ ತೋರಿಸಿದ್ದೆ. ಮತ್ತು ಅಲ್ಲಿಂದಲೇ ಕೂಡ 1 ಇಂಚ್ ಕಳವೆ ಕಾಮಗಾರಿ ಈಗ December 3 ಅದರ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. 5,76,000 ಅಲ್ಲಿ ಆಗ್ತದೆ, ಇದು 25,00,000 ಆಗ್ತಾ ಉಂಟು. ಮತ್ತು ಕದ್ರಿ ಸ್ಮಶಾನ ರಸ್ತೆಯಲ್ಲಿ ಕೂಡ ಅದು 4,76,000 ಕಾಮಗಾರಿ ಆಗ್ತದೆ. ಅವಾಗ ಪೂರ್ಣ ಪ್ರಮಾಣದಲ್ಲಿ ಒಳಚರಂಡಿ ವ್ಯವಸ್ಥೆ ಆಗ್ತದೆ. ಇದಕ್ಕೆ ಇಂದಿನ ನಿರ್ಲಕ್ಷ್ಯಕ್ಕೆ ಜವಾಬ್ದಾರರಲ್ಲ. ನಾನು ಬಂದ ಮೇಲೆ ಅದರ ಕಾರ್ಯ ಪ್ರವರ್ತನ ಆಗಿದ್ದೇನೆ. ಅದು ಮುಂದಿನ ದಿನಗಳಲ್ಲಿ ಅಲ್ಲಿ ಯಾರು ಕಾರ್ಪೊರೇಟರ್ ಆದ್ರೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಆಗ್ತದೆ. ಇದರ ಜೊತೆಗೆ ಕೂಡ ನಾನು ಕದ್ರಿ ಕಂಬದಲ್ಲಿ ಕೂಡ ಇಂಥ ಪ್ರಾಬ್ಲಮ್ ಆಗಬಾರ್ದಂತ ಏನೊಂದು ಬೃಹತ್ ಕಟ್ಟಡ ವಸತಿ ಸ್ಥಾನ ಮೌರಿಷ್ಕ ಅಂತ ಆಗ್ತಾ ಉಂಟು, ಅವರು ಅಲ್ಲಿ 6 ಇಂಚ್ ಕೊಲವೆಗೆ ಕೊಡ್ಲಿಕ್ಕೆ ಹೋದಾಗ ನಾನು ಅದನ್ನು ಎಡಿಪಿ ಏನು 1 ಇಂಚ್ 1 ಫೀಟಿನ ಕೊಲವೆಗೆ ಕೊಡ್ಬೇಕಂತ ಮಾಡಿದಾಗ ಜಾಗ ಬಿಟ್ಟು ಕೊಟ್ಟವರು. ಏನು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಿಂದ 5,74,000 ಒಂದು ಅದರಲ್ಲಿ 2,20,000 ಆವರಣ ಗೋಡೆ ಮತ್ತು 2,92,000 ಒಂದು ಅವರ ಓಲ್ಡ್ ಮನೆಯನ್ನು ರಿನೋವೇಷನ್ ಮಾಡಿ ಈಗ ವಾಣಿಜ್ಯವಾಗಿ ಪರಿವರ್ತನೆ ಮಾಡಿದ್ದಾರೆ. ಅವರು ಅವರಿಗೆ ನಾವು ಅಗಲೀಕರಣ ಸಮಯದಲ್ಲಿ ತಗೊಂಡಿದ್ದೇವೆ. ಆದ್ರೆ ಈಗ ಅಲ್ಲಿ ಒಳಚರಣೆಯ ಕೊಲವೇನು ಹಾಕುವಾಗ ಆಕ್ಷೇಪ ಮಾಡ್ತಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಇಂತಹ ಕೆಲವು ತಾಂತ್ರಿಕ ಮತ್ತು ಅಸಮರ್ಪಕವಾದ ನೀತಿಯಿಂದ ಕೆಲವೊಮ್ಮೆ ವಿಳಂಬ ಆಗ್ತದೆ. ನಮ್ಗೆ ಯಾರಾದ್ರೂ ಗಮನ ಕೊಟ್ರೆ ಗಮನಕ್ಕೆ ತಂದ್ರೆ ಕೂಡಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಚರ್ಚೆ ಮಾಡಿ ಸದನದ ಗಮನ ಸೆಳೆದು ಅದನ್ನು ಮಾಡುವುದರಲ್ಲಿ ನಾವು ಕಾರ್ಯಕ್ರಮ ಬಾವಿಗೆ ಏನು ಖಂಡಿತ ಸಮಸ್ಯೆ ಆಗಿರುವಂತದ್ದು ಒಟ್ಟಿನಲ್ಲಿ ಇದು ಡಿಸೆಂಬರ್ ನಲ್ಲಿ ಪ್ರಕ್ರಿಯೆ December 3 ಟೆಂಡರ್ ಪ್ರಕ್ರಿಯೆ ಇದು ಓಪನ್ ಆಗ್ತದೆ. ಅದು ಮುಂದಿನ ದಿನಗಳಲ್ಲಿ ಚುನಾವಣೆ ಬರಲಿ ಬರದಿರಲಿ ಅದು ಚುನಾವಣೆ ಬಂದ್ರೆ ಕೆಲವೊಮ್ಮೆ ಕೆಲಸಗಳು ಸ್ಥಗಿತ ಆಗ್ತದೆ. ಅದಲ್ಲದಿದ್ರೆ ಖಂಡಿತವಾಗಿ ಜನವರಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಒಟ್ಟಿನಲ್ಲಿ ಆ ಪ್ರದೇಶದ ಜನರು ಇನ್ನು ಮುಂದಿನ ಒಳಚರಂಡ ವಿಷಯದಲ್ಲಿ ನೆಟ್ಟಿಸಲು ಬಿಡ್ಬಹುದು ಅನ್ನುವಂಥದ್ದು ಖಂಡಿತ ನಾವು ಕೂಡ ಅದೇ ಆಶಿಸ್ತೇವೆ ಅಶೋಕ ಅವರೇ. ಒಟ್ಟಿನಲ್ಲಿ ಈ ಒಂದು ಸಮಸ್ಯೆ ಪರಿಹಾರ ಆಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ಅದಕ್ಕಾಗಿ ನಾವು ಕೂಡ ಈ ವರದಿಯನ್ನು ನಿಮ್ಮ ಮುಂದೆ ಇಟ್ಟು ಅಲ್ಲಿರುವಂತಹ ಸಮಸ್ಯೆ ಏನಿದೆ ಕಾರ್ಯಪ್ರವರ್ತನೆ ಆಗಿದ್ದೇನೆ ಅದನ್ನು ಕೂಡ ಹೌದು. ಅದಕ್ಕಾಗಿ ನಿಮ್ಮನ್ನ ನಮ್ಮ ಸ್ಟುಡಿಯೋಗೆ ಕರೆತಂದು ನಿಮ್ಮ ಮುಂದೆ ಅಲ್ಲಿ ಸಮಸ್ಯೆ ಏನಿದೆ ಅದನ್ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಕೂಡ. ಕರೆ ಸಂಪರ್ಕ ಕಡಿತಗೊಂಡಿದೆ. ಓಕೆ ಅಶೋಕ್ ಅವರೇನು ಒಟ್ಟಿನಲ್ಲಿ ಕದ್ರಿ 33ನೇ ದಕ್ಷಿಣ ಕ್ಷೇತ್ರದಲ್ಲಿ ತಾವು ಏನು ಆಯ್ಕೆಯಾಗಿ ಬಂದ್ರಿ ಕೆಲವೇ ದಿನಗಳೇನು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಏನು ನಿಮ್ಮ ಅವಧಿ ಕೂಡ ಏನು ಮುಗಿತಾ ಇದೆ. ಅದರ ನಡುವೆ ಕೂಡ ಏನು ನಿಮ್ಮ ಏನು ಒಂದು ವಿರೋಧ ಪಕ್ಷವಾಗಿ ಅಥವಾ ವಿರೋಧಿ ಏನು ವಿರೋಧಿ ಇರುವಂತದ್ದು ಸಹಜ, ವಿರೋಧಿಗಳು ಇರುವಂತದ್ದು ಸಹಜ ಮತ್ತು ವಿರೋಧಕ್ಕೋಸ್ಕರ ವಿರೋಧ ಇರುವುದಿಲ್ಲ. ಆಡಳಿತ ನ್ಯೂನತೆಯನ್ನು ಎತ್ತಿಕೊಂಡು ಅವರಿಗೆ ವಿರೋಧವನ್ನು ತೋರಿಸಿದಂತ ಹೇಳಿದ್ರೆ ಆಡಳಿತ ನ್ಯೂನತೆಯನ್ನು ತೋರಿಸಿಕೊಂಡು ಅದು ವಿರೋಧ ಅಂತ ಆಗ್ತದೆ. ಖಂಡಿತ ಖಂಡಿತ ಅದನ್ನು ವಿರೋಧ ಅಂತ ನಾವು ಖಂಡಿತ ಖಂಡಿತ ಅಶೋಕ ಪ್ರತಿಪಕ್ಷ ಅಂತ ನಾನು ಅದನ್ನು ತಿಳ್ಕೊಳ್ತೇನೆ. ಖಂಡಿತ ಖಂಡಿತ ಒಂದು ಕರೆ ಇದೆ, ನಂತರ ಚರ್ಚೆಯನ್ನು ಮುಂದುವರಿಸುವ. ಹಲೋ ಹಲೋ ನಮಸ್ತೆ, ಯಾರು ಕರೆ ಮಾಡೋದು, ಇಲ್ಲಿಂದ ಕರೆ ಮಾಡ್ತಿದ್ದೀರಿ? ದಿನೇಶ್ ಅಂತ. ಹೇಳಿ ದಿನೇಶ್ ಅವರೇ, ಮಾತಾಡಿ ಮಾತಾಡಿ. ಅವರೇ ಅಶೋಕ್ ನಮಸ್ತೆ. ದಿನೇಶ್ ಅವರೇ ನೀವು ನಮ್ಮ ಕದ್ರಿಯಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ, ಧನ್ಯವಾದ. ಇನ್ನು ನಿಮ್ಮಿಂದ ಒಳ್ಳೆ ಕೆಲಸಗಳೆಲ್ಲ ಆಗ್ಲಿ. ಮತ್ತು ಹಲೋ ಮಾತಾಡಿದ್ರಿ. ನೀವು ನೀವು ನಿಮ್ಮ ನಿಮ್ಮಂತ ಕಾರ್ಪೊರೇಟರ್ ನಾನು ನೋಡ್ಲೇ ಇಲ್ಲ ಇಷ್ಟವರೆಗೆ, ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಆದ್ರಿಂದ ನೀವು ನಿಮ್ಮಿಂದ ಇನ್ನೂ ಒಳ್ಳೆ ಕಾರ್ಯಕ್ರಮ ಆಗ್ಲಿ ಅಂತ ಹೇಳಿ ನನ್ನ ಶುಭ ಹಾರೈಸುತ್ತೇನೆ. ಧನ್ಯವಾದ. ನಿಮ್ಮ ಕಾರ್ಯವನ್ನು ಮೆಚ್ಚಿ ಕೆಲವರೇನು ಅವರಿಗೊಂದು ಶುಭ, ಅವರಿಗೂ ಕೂಡ ಕೃತಜ್ಞತೆಗಳು. ಅವರ ಪೂರ್ಣ ಪ್ರಮಾಣದ ಸಹಕಾರದೊಂದಿಗೆ ಇಂಥ ಕೆಲಸ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗಿದೆ ಅನ್ನೋ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಖಂಡಿತ ಖಂಡಿತ ಅಶೋಕ್ ಅವರೇ. ಈಗ ನಾವು ನಮ್ಮೊಂದಿಗೆ ಏನು ನಮ್ಮ ಇದಕ್ಕೆ ಒಂದು ಸಂಬಂಧಪಟ್ಟ ಏನು ಕೆಲವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಏನು ಬೈಟ್ಸ್ಗಳನ್ನು ಕೊಟ್ಟಿದ್ದಾರೆ, ಏನು ವಾರ್ಡ್ನಲ್ಲಿ ಆಗಲಿಲ್ಲ ಕೆಲಸ ಆಗಲಿಲ್ಲ ಅನ್ನುವಂಥದ್ದು ಏನು ಬೈಟ್ಸ್ ಏನಿದೆ ಕೊಟ್ಟಿರುವಂಥ ಹೇಳಿಕೆಗಳೇನಿದೆ ಅದನ್ನು ಆ ವರದಿಯನ್ನು ನೋಡ್ಕೊಂಡು ಬಂದು ಮತ್ತೆ ಚರ್ಚೆಯನ್ನು ಮುಂದುವರಿಸುವ ಆ ಹೇಳಿಕೆಗಳು. ಕಳೆದ 4 ಅವಧಿಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರವನ್ನು ಗೆದ್ದುಕೊಂಡಿದ್ದೇವೆ. ಕಳೆದ ನಮ್ಮ ನಗರಪಾಲಿಕೆಯ ಚುನಾವಣೆಯಲ್ಲಿ ಮಾತ್ರ ಏನೋ ಕೆಲವು ಕಾರಣಗಳಿಂದ, ಅದು ಕಾರಣ ಹೇಳಲಿಕ್ಕೆ ಆಗೋದಿಲ್ಲ, ಕಾರಣಗಳಿಂದ ನಾವು ಅದನ್ನು ಸೋತಿದ್ದೇವೆ. ಆದರೆ ಈಗ ನೋಡುವಾಗ ಕಳೆದ 4.5 ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಬಹುಶಃ ತುಂಬ ಅಸ್ತವ್ಯಸ್ತ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಒಟ್ಟಿಗೆ 4 ಕ್ಷೇತ್ರಗಳು 4 ಬೂತ್ ಬರ್ತದೆ ಆ ನಮ್ಮ ಕ್ಷೇತ್ರಕ್ಕೆ, 52, 53, 54, 55 ಅಂತ. ಅದೇ ರೀತಿ ಮೇನ್ನ ನಂತೂರಿನ ಕೆಳಭಾಗ ಸಹ ಬರ್ತದೆ ಸ್ವಲ್ಪ. ಆದರೆ ಪ್ರಗತಿ ಅಂತ ಹೇಳುವಂಥದ್ದು ಇಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ. ಮತ್ತು ನಮ್ಮ ಬೇರೆ ಅವ್ಯವಸ್ಥೆಗಳು ತುಂಬ ಕಾಣ್ತಿದೆ. ಯಾಕೆಂತ ಹೇಳಿದರೆ ಬಹುಶಃ ನಾವು ಕಳೆದ ಮೊದಲಿನ ಅವಧಿ 4 ವರ್ಷಗಳಲ್ಲಿ
ನಮ್ಮ ಸರ್ಕಾರ ಇರಲಿಲ್ಲ, ಬೇರೆ ಸರ್ಕಾರ ಇತ್ತು. ಆದರೂ ನಮ್ಮಲ್ಲಿರುವಂಥ ಕಾರ್ಪೊರೇಟ್ ಗೆದ್ದಂಥ ಚುನಾಯಿತ ನಗರ ಪಾಲಿಕೆಯ ಸದಸ್ಯರು ತುಂಬ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ವಿಶ್ವನಾಥ ಆಚಾರ್ಯ ಆಗಲಿ ಅಥವಾ ಶಾಲಿನಿ ಆಚಾರ್ಯ ಆಗಲಿ, ಗಣೇಶ್ ರಾವ್ ಆಗಲಿ, ತುಂಬ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಕ್ಷೇತ್ರಕ್ಕೆ ತುಂಬ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ. ಆದರೆ ಇದು 4.5 ವರ್ಷಗಳಿಂದ ಅಷ್ಟಾಗಿ ಕಾಣ್ತಾ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಾವು ಈಗ 4 ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ನೋಡಿದಾದರೆ ನಮ್ಮ ಮಧ್ಯಮ ಅಂದರೆ ನಮ್ಮ ಕದ್ರಿ ಗ್ರೌಂಡ್, ಅಲ್ಲಿಯೇ ತುಂಬ ಅಸ್ತವ್ಯಸ್ತ ಉಂಟು. ಯಾಕೆಂತೇಳಿದರೆ ಆ ಗ್ರೌಂಡ್ ಅಂತ ಹೇಳುವಂಥದ್ದು ಇಡೀ ಕದ್ರಿ ನಗರಕ್ಕೆ ಇರುವಂಥದ್ದು ಒಂದೇ ಮೈದಾನ, ಆದರೆ ಅದನ್ನು ಯಾರ ಸಮರ್ಪಕವಾಗಿ ಬಳಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅದರಲ್ಲಿ ಇದು ನಿಮ್ಮ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡೋದು, ಅದಕ್ಕೆ ಒಂದು ಚಂದವಾದ ಒಂದು ಚೌಕಟ್ಟನ್ನು ಸಹ ಅವ್ರು ಮಾಡಿಕೊಡಲಿಲ್ಲ. ಮಕ್ಕಳು ಆಡುವ ಹಾಗೆ ಇಲ್ಲ, ಯಾಕೆಂದರೆ ಬಾಲ್ ಎಲ್ಲ ಪುನಃ ಮಾರ್ಗಕ್ಕೆ ಬರ್ತದೆ ಮತ್ತು ಪುನಃ ಮಕ್ಕಳದು ಓಡ್ತಾರೆ ಮತ್ತು ಏನಾದರೂ ಅವಘಡ ಹಾಕೋದು ಹಾಗೆ. ಅದೇ ರೀತಿ ನೀವು ಗಮನಿಸ್ಬೋದು, ಯಾವುದು ಬೇಕಾದರೆ ದೇವಸ್ಥಾನಕ್ಕೆ ಎಲ್ಲರೂ ಬೆಳಿಗ್ಗೆ ಹೋಗ್ತಾರೆ. ಕದ್ರಿ ದೇವಸ್ಥಾನ ನಮ್ಮ ಕ್ಷೇತ್ರ, ಪವಿತ್ರ ಕ್ಷೇತ್ರ, ಅಲ್ಲಿ ನೀವು ನೋಡ್ಬೋದು. ಬೆಳಿಗ್ಗೆ ಹೋದರೆ ನೀವು ಮೋರ್ನ ಎದುರುಗಡೆ ಅಥವಾ ಅಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ಗಳು ಅದರ ಎದುರುಗಡೆ ಚರಂಡಿಯ ನೀರುಗಳು ರಸ್ತೆಯಲ್ಲೇ ಹರಿತಾ ಇರ್ತವೆ. ಈಗ ಒಂದು 2 ದಿವಸದಿಂದ ನೀವು ನೋಡ್ತಾ ಇರ್ಬೋದು, ಈಗ ಅಲ್ಲಿ ಏನೋ ಒಂದು ಮ್ಯಾನ್ ಹೋಲ್ನ ಕೆಲಸಗಳಾಗ್ತಾ ಇದೆ. ಅದನ್ನು ನೋಡುವಾಗ ನಗ್ಬೇಕಾ ಅಳ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದೇಳಿದರೆ ಅದು ಸಂಪೂರ್ಣವಾಗಿ ಆ ಚರಂಡಿಯ ಇದೇ ವ್ಯವಸ್ಥೆ ಹಾಳಾಗಿದೆ. ಅಂಥದ್ರಲ್ಲಿ ಅದನ್ನು ಕೆಳಗಿನ ಭಾಗದಿಂದ ತಳಮಟ್ಟದಿಂದ ಮಾಡಬೇಕಾದ ವಿಷಯವನ್ನು ಕೇವಲ ಒಂದು ಕಾಂಕ್ರೀಟ್ನ ಒಂದು ಮುಚ್ಚುಗೆ ಬದಲಾಯಿಸಬಹುದು ಅಂತ ಭಾವಿಸ್ಕೊಂಡಿದ್ದಾರೆ. ಆದರೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾನು ಹಲವು ಜನರನ್ನು ಮಾತಾಡಿಸ್ತೇನೆ, ಅವರು ಸಹ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಎಲ್ಲ ಕಡೆ ಹೋದ ಕೂಡಲೇ ಬೆಳಿಗ್ಗೆ ನಮಗೆ ಅದೇ ಚರಂಡಿಯ ಇದು ದರ್ಶನ ಆಗ್ತದೆ. ಇದು ಖಾಲಿ ಬೇಸಿಗೆಕಾಲದ ವಿಷಯ, ಇನ್ನು ಮಳೆಗಾಲದ ವಿಷಯ ನಾವು ಹೇಳಿಸುಕ ಇಲ್ಲ. ಇಂಥದೇ ಅವಸ್ಥೆಗಳು ಮೇಲೆ 54 ಅಂದರೆ ಕೈಬಟ್ಟಲು, ಅದೇ ರೀತಿ ನಿಮ್ಮ ಅಲ್ವಾರಿಸ್ ರಸ್ತೆ, ಅದೇ ರೀತಿ ಸಿಟಿ ಹಾಸ್ಪಿಟಲ್ 52 ವಾರ್ಡ್ ಬರ್ತದೆ ಅದು ಸಿಟಿ ಹಾಸ್ಪಿಟಲ್ನ ಹಿಂಭಾಗದಲ್ಲಿ. ಬಹುಶಃ ಅಲ್ಲಿ ಒಂದು ಇಂಟರ್ಲಾಕಿನ ಒಂದು ಅಳವಡಿಕೆ ಆಗಿದೆ, ಅದು ಸಹ ನಾವು ಅದಕ್ಕೆ ಹಲವಾರು ನಮ್ಮ ಶಾಸಕರಿದ್ದಾರೆ ಯೋಗೀಶ್ ಭಟ್ರು ಅವರ ಬೆನ್ನು ಹಿಡಿದಿದ್ದೇವೆ, ಹಾಗೂ ಲೋಕಸಭಾ ಸದಸ್ಯರಿದ್ದಾರೆ, ಅವರ ಪ್ರಯತ್ನದಿಂದ ಆ ಒಂದು ಕೆಲಸಗಳೊಂದು ಆಗಿ. ಆದರೆ ಇಲ್ಲಿ ಅಲ್ಲಿಯೂ ಸಹ ಈಗ ಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಮೊನ್ನೆ ನಾನು ಮಾತಾಡಿಸುವಾಗಲೇ ಒಬ್ಬರು ಹೇಳಿದರು, ಏನು ಮಾಡೋದು ಸ್ವಾಮಿ, ಮೇಲಿಂದ ಬರುವಂಥ ನೀರು ಚರಂಡಿಯ ನೀರಿನಕ್ಕೆ ಒಟ್ಟಿಗೆ ಸೇರಿಕೊಂಡು ನಮ್ಮ ಮನೆಯೊಳಗೆ ಬರ್ತದೆ ಅಂತ. ಅಷ್ಟು ಅಸಮರ್ಪಕವಾಗಿ ಅದನ್ನು ಮಾಡ್ತದೆ. ಬಹುಶಃ ಇದೀಗ ಇಷ್ಟು ಒಳ್ಳೆಯ ಸರ್ಕಾರ ನಮ್ಮ ಇರುವಾಗ, ಅಂದರೆ ರಾಜ್ಯ ಸರ್ಕಾರ ಇರುವಾಗ ಅನುದಾನಗಳು ಬೇಕಾದಷ್ಟು ಬಂದಿದೆ. 100 ಕೋಟಿ ಅನುದಾನ ಪ್ರತಿಯೊಬ್ಬರ ಕಾರ್ಪೊರೇಟರ್ಗೆ ಇಷ್ಟೇ ಇಲ್ಲ. ಈಗ ಅವರು ಈ ಹಿಂದೆ 4 ಬಾರಿ ಅವರ ನಗರ ಪಾಲಿಕೆ ಸದಸ್ಯರಿದ್ರು ಅಂತ ಹೇಳಿದ್ರು, ಅವರು ಮೈದಾನ ಮಾಡಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ನಾನಾಗಿ 4 ವರ್ಷ ಆದದ್ದು, 4 ವರ್ಷದ ಹಿಂದೆ ಆದಂತ ವಸತಿ ಸಂಕೀರ್ಣದವರ ನೀಳತೆಯನ್ನು ಈಗ 4 ವರ್ಷಗಳ ನಂತರ ನನ್ನ ಗಮನಕ್ಕೆ ಬಂದರೆ ನಾನು ಮಾಡ್ತಾ ಇದ್ದೇನೆ. ಮತ್ತು ಅವರಿಗೆ ಪಾಪ ಅನುಭವದ ಕೊರತೆ ಇದೆ. ಅಲ್ಲಿ ಒಲಚರಂಡಿ ಡಾಮರಾದ ಜಾಗದಲ್ಲಿ ಚರಂಡಿಗಳು ನಿಮ್ಗೆ ಗೊತ್ತಿರಬಹುದು, ಒಲಚರಂಡಿಯ ಮುಚ್ಚಳಗಳು ಕೆಳಗೆ ಹೋಗ್ತವೆ, ಅದನ್ನು ಏರಿಕೆ ಮಾಡಿದ್ದು. ಅಂದ್ರೆ 2-ವೀಲರ್ಗಳು ಹೋದಾಗ ಕೆಳಗೆ ಬೀಳ್ತದೆ, ಹಂಸಿನ ಹಾಗೆ ಆಗ್ತದೆ, ಏರಿಳಿತಗಳು ಕಾಣ್ತದೆ, ಅದನ್ನು ಎತ್ತರಕ್ಕೆ ಏರಿಸಿದ್ದು. ಪಾಪ ಅವರಿಗೆ ಗೊತ್ತಿಲ್ಲ, ಅನುಭವದ ಕೊರತೆ. ಮತ್ತು ಈ ಮಾರ್ಗ ಅಗಲೀಕರಣದ ವಿಚಾರದಲ್ಲಿ ಬಹುಶಃ ಶಾಸಕರವರ ಇಂಟರ್ಲಾಕ್ನ ಬಗ್ಗೆ ಮಾತನಾಡಿದರು. ಶಾಸಕರು ಶಿಫಾರಸು ಮಾಡಿದ್ರು ನಗರ ಪಾಲಿಕೆಗೆ, ನನಗೆ ಶಿಫಾರಸು ಮಾಡಿದ್ದು ಅವರಲ್ಲ, ಶಾಸಕರ ನಿಧಿಯಿಂದಲ್ಲ. ನನ್ನ ಭಾಗಕ್ಕೆ ಒಂದು ಬಿಡಿಗಾಸನ್ನು ಕೂಡ ಆ ಭಾಗದ ಶಾಸಕರು ಕೊಟ್ಟಿಲ್ಲ. ಆ ಶಾಸಕರು ನಿದ್ರೆ ಮಾಡ್ತಾ ಇದ್ದಾರೆ. ಮಂಗಳೂರು ಇಷ್ಟು ಪುಣ್ಯ ಪ್ರಸಿದ್ಧ ಕ್ಷೇತ್ರ, ಎಲ್ಲಾ ಕಡೆಯಲ್ಲಿ ಕಾಂಕ್ರೀಟ್ಗಳನ್ನ ಆಗ್ತಾ ಉಂಟು, ವಿಶೇಷ ಗ್ರಾಂಟ್ ಬರ್ತಾ ಉಂಟು, ಇವರು ಏನ್ ಮಾಡ್ತಾ ಇದ್ದಾರೆ? ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಬರುವುದಿಲ್ಲ, ಕೇವಲ ಚುನಾವಣೆ ಬಂದಾಗ ಜಾತ್ರೆಯ ಸಂದರ್ಭದಲ್ಲಿ ರಥಕ್ಕೆ ಬೇಕಾದ್ರೆ ಅಗ್ಗವನ್ನು ಎಳೆಯುತ್ತಾರೆ ಅಥವಾ ಇನ್ನೊಂದು ಯಾವುದಕ್ಕೆ ಹೋಗ್ತಾರೆ. ಯಾವ ಸಂದರ್ಭದಲ್ಲಿ ಅವ್ರು ಬರ್ತಾರೆ, ಯಾವುದು ಕೆಲಸವನ್ನು ಮಾಡಿದರೆ, ಒಂದು ದೇವಸ್ಥಾನಕ್ಕೆ ಯಾವ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಷ್ಟೊಂದು ಅಲ್ಲಿರುವಂತಹ ರುದ್ರಭೂಮಿ ಆಗಿರ್ಬಹುದು, ದೇವಸ್ಥಾನದ ಒಂದು ಅಗಲೀಕರಣದ ವಿಚಾರವಾಗಿರ್ಬಹುದು, 16 ವರ್ಷಗಳ ಹಿಂದೆ ವೀರಪ್ಪಮೊಯ್ಲಿ ಸಾಹೇಬರು ಅದು ಅಗಲೀಕರಣ ಮಾಡಿದಂತ ವಿಚಾರ ಬಿಟ್ಟು ಮತ್ತು ಯಾವುದೇ ಒಂದು ಅಲ್ಲಿ ಕೆಲಸ ಆಗಿಲ್ಲ, ಅಲ್ಲಿ ಒಂದು ಫುಟ್ಪಾತ್ ಇಲ್ಲ. ಈ ಅದನ್ನು ಏನ್ ಮಾಡ್ತಾ ಇದ್ದಾರೆ ಶಾಸಕರು? ಲೋಕಸಭಾ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ? ಈ ಭಾಗದ ಆಯ್ಕೆ ಆದಂತ ಗಣೇಶ್ ಕಾರ್ನಿಕರು ಅವರು ಏನ್ ಮಾಡ್ತಾ ಇದ್ದಾರೆ? ಈ ಭಾಗದ ಶಂಕರಮೂರ್ತಿ ಅವರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಚುನಾವಣೆ ಬಂದಾಗ ಪ್ರತಿಯೊಬ್ಬರಿಗೆ ಪೋಸ್ಟ್ ಮುಖಾಂತರ ಪತ್ರ ಬರೀತಾ ಇದ್ದಾರೆ, ಈ ಭಾಗದ ಪದವೀಧರ ಮತವನ್ನು ಬೇಡಿಕೊಂಡು ಹೋಗ್ತಾರೆ, ಆಮೇಲೆ 6 ವರ್ಷದ ನಂತರ ಪದವೀಧರ ಕ್ಷೇತ್ರಕ್ಕೆ ಅವರು ಪತ್ರವನ್ನು ಬರೀತಾ ಇದ್ದಾರೆ. ಇವರೆಲ್ಲರೂ ಇಲ್ಲಿ ನಮ್ಮ ಪ್ರತಿನಿಧಿಗಳು. ಆ ಭಾಗದ 133ನೇ ವಾರ್ಡಿಗೆ ನಾನು ನಗರಪಾಲಿಕೆ ಸದಸ್ಯನಾಗಿ ಆಯ್ಕೆ ಆಗಿರ್ಬಹುದು, ಮೂಲಭೂತ ಸೌಕರ್ಯದ ಬಗ್ಗೆ ನಾನು ಗಮನಿಸಿರಬಹುದು, ಆದರೆ ಅದನ್ನು ಹಣವನ್ನು ಕೋಡೀಕರಿಸುವಲ್ಲಿ ಇವರ ಜವಾಬ್ದಾರಿ ತುಂಬಾ ಇದೆ, ಅದನ್ನು ಅವರು ಮರೆತಿದ್ದಾರೆ. ಅದನ್ನು ಅವರು ಪಾಪ ಮುಂದಿನ ದಿನಗಳಲ್ಲಿ ಅವರ ಸಭೆಯಲ್ಲಿ ಅವರ ಸಂಬಂಧಪಟ್ಟ ಏನು ಜನಪ್ರತಿನಿಧಿಗಳೇ ಅವರಿಗೆ ಗಮನಕ್ಕೆ ತಂದರೆ ಅಲ್ಲಿ ನಾವು ಮತ್ತು ಅವರು ಸೇರಿ ಒಟ್ಟಿಗೆ ಕೆಲಸ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ.
ಅಂದ್ರೆ ಒಟ್ಟಿನಲ್ಲಿ ಏನು ಆರೋಪ ಮಾಡೋದು ಏನು ಬಹಳ ಸುಲಭ ಆರೋಪಕ್ಕೆ ಆರೋಪ ಇರಬಾರ್ದು. ಅಲ್ಲಿ ಒಳಚರಂಡಿ ವ್ಯವಸ್ಥೆಯಲ್ಲಿ ಎಷ್ಟು ಸುಲಲಿತವಾಗಿ ನಾವು ಬರುವಾಗ ಏನಿತ್ತು, ಇಂದಿನ ನಗರ ಪಾಲಿಕಾ ಸದಸ್ಯರ ನಿರ್ಲಕ್ಷ್ಯದ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೇನೆ. ಅದನ್ನು ಮುಂದಿನ ದಿನದಲ್ಲಿ ನಾವು ಮಾಡಿದರೆ ಮುಂದಿನ ದಿನದಲ್ಲಿ ಯಾರು ಆಯ್ಕೆ ಆದರೂ ಕೂಡ ಅದು ಸಮರ್ಥವಾಗಿ ಅದೊಂದು ಕದ್ರಿ ಪೂರ್ಣ ಪ್ರಮಾಣದ ಇದಾಗ್ತದೆ. ಮೊದಲನೇದಾಗಿ ಕದ್ರಿ ಅಂತ ಹೇಳಿದ್ರೆ ಗದ್ದೆಗಳಿರುವಂತಹ ಜಾಗ, ಗದ್ದೆ ಇದ್ದದ್ದು ಕದ್ರಿಯಲ್ಲಿರುವುದು. ಕರೆ ಇದೆ, ಹಲೋ ಹಲೋ ನಮಸ್ತೆ, ಯಾರು ಕರೆ ಮಾಡೋದು, ಇಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ನಮಸ್ತೆ, ಯಾರು ಕರೆ ಮಾಡೋದು, ಇಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಾತಾಡ್ತಾ ಇರೋದು ಹೇಳಿ ಯಾರು? ಹಲೋ ಅಶೋಕ್ ಹತ್ರ ಮಾತಾಡ್ಬೇಕು. ಹೇಳಿ ಹೇಳಿ, ಅಶೋಕ್ ಅವರು ಇದ್ದಾರೆ. ನಮಸ್ತೆ, ತಾವ್ಯಾರು? ನಮಸ್ಕಾರ ಅಶೋಕ್. ನಮಸ್ತೆ, ತಾವ್ಯಾರು? ನಮಸ್ತೆ ಅಶೋಕ್. ಹಾ ನಮಸ್ತೆ, ಕೇಳಿಸ್ತಾ ಉಂಟು. ನೀವು ಟಿವಿಯಲ್ಲಿ ಸ್ವಲ್ಪ ಕಡಿಮೆ ಮಾಡಿ. ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ 4 ವರ್ಷದಿಂದ, ನಿಮಗೆ ಧನ್ಯವಾದಗಳು. ನಮ್ಮ ಒಂದು ಅಪೇಕ್ಷೆ ಇದೆ, ಏನೆಂದರೆ ಮುಂದಿನ ಚುನಾವಣೆಯಲ್ಲಿಯೂ ನೀವೇ ಅಭ್ಯರ್ಥಿಯಾಗಿ ಅಳಿದುಳಿದ ಚಿಕ್ಕ ಪುಟ್ಟ ಕೆಲಸಗಳನ್ನು ಸಂಪೂರ್ಣ ಮಾಡಬೇಕಾಗಿ ನಾವು ಆಶಿಸ್ತಾ ಇದ್ದೇವೆ. ಓಕೆ, ಧನ್ಯವಾದ ಲೇಖಕತ್ರ ಅವರ. ಮುಂದಿನ ದಿನಗಳಲ್ಲಿ ಕೂಡ ಏನು ತಾವೇ ಆಯ್ಕೆಯಾಗಿ ಬರಬೇಕು, ಬಹುಶಃ ಅದೇನು ಮೀಸಲಾತಿ ಬರುವ ಇದರಿಂದ ಅದು ಖಂಡಿತವಾಗಿ ಇವತ್ತು ಏನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಯಾರ್ಯಾರು ಸರಿಯಾಗಿ ಕೆಲಸ ಮಾಡಿದರೆ ಅದನ್ನು ಮೀಸಲಾತಿ ಆಧಾರದಲ್ಲಿ ಏನು ವಿಧಾನಸಭೆ ಇದು ಮತ್ತು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಮಾಡಿದ್ದಾರೆ, ಅದರಲ್ಲಿ ಈಗ ಮಾತನಾಡಿದವರೆಲ್ಲ ನಿಪುಣರು. ಅಂಥ ಕೆಲಸವನ್ನು ಮಾಡಿಕೊಂಡು ಕಟ್ ಮಾಡೋದ್ರಲ್ಲಿ, ಅಂಶಗಳನ್ನು ಹಾಕೋದ್ರಲ್ಲಿ, ಏರಿಳಿತಗಳು ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಲೋ ನಮಸ್ತೆ, ಯಾರು ಕರೆ ಮಾಡೋದು, ಇಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ಹಲೋ ಮಾತಾಡಿ. ನಮಸ್ಕಾರ, ಡಿಕೆ ಅವರು ಇದ್ದಾರಾ? ಹೌದು, ಮಾತಾಡಿ ಮಾತಾಡಿ. ಡಿಕೆ ಅವರು ನಮಸ್ಕಾರ, ಡಾಕ್ಟರ್ ಶ್ರೀಶಾ ಮಾತಾಡ್ತಿದ್ದೀನಿ. ನಮಸ್ತೆ ಡಾಕ್ಟರ್. ನಮಸ್ತೆ ನಮಸ್ತೆ. ಈ ಮೊನ್ನೆ ನಿಮ್ದು ಇಂಟರ್ಲಾಕ್ ಮಾಡಿಸಿದ್ರಿ? ಹೌದು. ಅದರ ಮೊದಲು ಟಾರ್ ಆಗಿದೆ ಖಂಡಿತ, ಮತ್ತೆ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದೀರಾ, ಮತ್ತೆ ಎಲೆಕ್ಟ್ರಿಸಿಟಿ ಅದೆಲ್ಲ ಕರೆಕ್ಟ್ ಆಗಿ ಬರ್ತಾ ಉಂಟು, ಸ್ಟ್ರೀಟ್ ಲೈಟ್ ಇದ್ರದ್ದೆಲ್ಲ. ಹಲೋ. ಹಾ ಖಂಡಿತ ಹೇಳಿ. ಬೇರೆ ಯಾವುದೇ ವಾರ್ಡಿಗೆ ಇದು ಮಾಡಿದ್ರು ಇದು ಬೆಸ್ಟ್ ವಾರ್ಡ್ ಇದು ನಿಮ್ಮ ವಾರ್ಡ್. ಇನ್ನೊಬ್ರು ಯಾರು ಹೇಳಿದ್ರು ಆ ವಾರ್ಡ್ ಎಲ್ಲ ಆಗುಂಟು ಈಗುಂಟು ಅಂತ. ಯಾವುದೇ ವಾರ್ಡ್ ಮಂಗಳೂರಿಂದ ಕಂಪೇರ್ ಮಾಡಿದ್ರು ಕದರಿ ಕೈ ಬಟ್ಟಲ್ ಇಸ್ ಒನ್ ಆಫ್ ದ ಮಾಡೆಲ್ ಫಾರ್ ಇನ್ ಮಂಗಳೂರು. ಅದು ಇದ್ರಲ್ಲಿ ಅಭಿನಂದನೆಗಳ. ಇದೇ ತರ ಹೆಲ್ಪ್ ಮಾಡ್ತಾ ಇದ್ರು ನಮ್ಮ ಏರಿಯಾ ಖಂಡಿತವಾಗಿ ಡಾಕ್ಟರ್. ಹೌದು, ಯಾಕೆಂತಂದ್ರೆ ಇದು ಯಾರು ಏನ್ ಹೇಳಿದ್ರು ಈ ವಾರ್ಡ್ ಅಲ್ಲಿ ಬೇಕಾದ್ರೆ ಅವರನ್ನ ಬಂದು ಹೋಗ್ಲಿಕ್ಕೆ ಹೇಳಿ. ಇದ್ರಲ್ಲಿ ಯಾವ್ದಾದ್ರು ಒಂದು ಉಂಟು ಅಂತ ಮಾತಾಡಿದವರು ಆ ವಾರ್ಡ್ ಗೆ ಸಂಬಂಧಪಟ್ಟವರಲ್ಲ. ನಾನು ಅವ್ರು ಬಹುಶಃ ಮಾತಾಡಿದ್ರು ಅಲ್ಲಿ 30ನೇ ಕೊಡೆಯಲ್ ಬಯಲು ವಾರ್ಡ್ ಅಂತ ಉಂಟು, ಅದರ ಬಗ್ಗೆ ಮಾತಾಡ್ತಾರೆ ಅಂತ ಎಣಿಸ್ತಾ. ಅವರು ಮತದಾರ ಆ ಭಾಗದು ಅಲ್ಲಿ ಚಂದ್ರಿಕಾ ಲೇಔಟ್ನ ಮಾರ್ಗದ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಕೊಂಡದ್ದು. ನೋಡುವಾಗ ಅದು ನಮ್ಮ ವಾರ್ಡ್ನ ಬಗ್ಗೆ ಅವರು ರಾಜಕೀಯ ಪ್ರೇರಿತವಾಗಿ ಮಾತಾಡಿದ್ರು. ಓಕೆ ಓಕೆ, ಧನ್ಯವಾದ 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 ಅಶೋಕ್ ಅವರೇ. ಏನು ನಾವು ಈಗ ನಾವು ನೋಡ್ತಾ ಇರುವಂತ ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಕೆಲಸ ಆಗಿಲ್ಲ, ಕೆಲವೊಂದು ಸಮಸ್ಯೆಗಳು ಇರುವಂತದ್ದು. ನಾವು ಈಗ ಒಂದು ವಿರಾಮ ತಗೊಂಡು ವಿರಾಮದ ನಂತರ ತಮ್ಮ ಏನು ಈ ವಾರ್ಡಿನಲ್ಲಿ ಯಾವ ರೀತಿಯ ಕೆಲಸ ಆಗಿದೆ ಅನ್ನುವಂಥ ನಮ್ಮ ಗಮನಕ್ಕೆ ಸಿಕ್ಕಿರುವಂಥದ್ದು ಅದನ್ನು ಕೂಡ ನಾವು ನೋಡುತ್ತಿದ್ದೇವೆ. ಓಕೆ ವೀಕ್ಷಕರೇ, ವಾರ್ಡ್ ಗಾರ್ಡ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ಬಳಿಕ ವಾರ್ಡ್ ಗಾರ್ಡ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತದೆ.